ನಮಸ್ಕಾರ ಜ್ಯೋತಿಷ್ಯದ ಅಭ್ಯಾಸ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಬಾರಿ ಏಳುವರೆ ಶನಿ ಸಂಬಂಧಪಟ್ಟ ವಿಚಾರವನ್ನ ನೋಡಿದ್ವಿ ಇವತ್ತು ಒಂದು ಮುಖ್ಯವಾದಂತ ಕೇಳಿದಂಥ ಪ್ರಶ್ನೆ ಸ್ವಲ್ಪ ವಿಲಕ್ಷಣವಾದಂಥ ಪ್ರಶ್ನೆ ನೋಡೋಣ ಶಾಸ್ತ್ರದ ಆಧಾರವಾಗಿ ಹೇಗಿದೆ ಅಂತ ಬದು ಪ್ರಶ್ನೆ ಏನಂತಂದ್ರೆ ಸಂತಾನ ವಿಚಾರ ಸಂತಾನಕ್ಕೆ ಸಂಬಂಧಪಟ್ಟ ನಮಗೆ ಹಲವಾರು ಪ್ರಶ್ನೆಗಳು ಬಂದಿವೆ ಏನ ಪ್ರಶ್ನೆಗಳಂತಂದ್ರೆ ಸಂತಾನ ಯಾವಾಗ ಆಗುತ್ತೆ ಸಂತಾನ ಯೋಗ ಇದೆಯೋ ಇಲ್ಲವೋ ಹೆಣ್ಣು ಸಂತಾನ ಆಗುತ್ತೋ ಅಥವಾ ಗಂಡು ಸಂತಾನ ಆಗುತ್ತೋ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗುತ್ತಾ ಆರೋಗ್ಯ ಹೇಗಿರುತ್ತೆ ತಾಯಿ ಮಗುವುದು ಇನ್ನ ಸಿ ಸೆಕ್ಷನ್ ಇದಕ್ಕೆ ಸಂಬಂಧಪಟ್ಟದ್ದು ಏನಾದ್ರೂ ಇರುತ್ತ ಮಗ ನಮ್ಮನ್ನ ನೋಡ್ಕೊಳ್ತಾನ ಇಲ್ವಾ ಸಂತಾನ ನಮ್ಮನ್ನ ನೋಡ್ಕೊಳ್ತಾನ ಇಲ್ವಾ ಈ ತರ ಹಲವಾರು ಪ್ರಶ್ನೆಗಳನ್ನ ನಾವು ಇತ್ತೀಚೆಗೆ ನೋಡಿದ್ದೇವೆ ಈ ಪ್ರಶ್ನೆಗಳ ಕೂಡ ನಮಗೆ ಪರಿಚಿತವಾದಂತಹ ಪ್ರಶ್ನೆಗಳು ಆದರೆ ಈಗ ಬರುವಂತಹ ಪ್ರಶ್ನೆ ಸ್ವಲ್ಪ ವಿಲಕ್ಷಣವಾಗಿದೆ ಇದು ಸಂದರ್ಭ ಒಬ್ಬ ತಂದೆ ತನ್ನ ಸಂತಾನದಿಂದ ನೊಂದು ಕೇಳಿದಂತ ಪ್ರಶ್ನೆ ಮಗ ತಂದೆಗೆ ಅನುಕೂಲವಾಗಿಲ್ಲದೆ ಪ್ರತಿಕೂಲವಾಗಿತ್ತು ತಂದೆ ತಾಯಿಗಳ ಯೋಗಕ್ಷೇಮವನ್ನು ನೋಡದೆ ಹೆಚ್ಚಿನ ಕಾಟ ತೊಂದರೆಯನ್ನು ಕೊಟ್ಟಂತ ವಿಚಾರ ಸಂದರ್ಭದಲ್ಲಿ ಒಬ್ಬ ತಂದೆ ಹಾಕಿದಂಥ ಪ್ರಶ್ನೆ ಇದಕ್ಕೆ ಆಧಾರ ಏನಿದೆ ಜಾತಕದಲ್ಲಿ ಹೇಗೆ ನೋಡಬಹುದು ಈ ರೀತಿ ಸಂತಾನ ನಮಗೆ ಯಾಕೆ ಆಗುತ್ತೆ ಅಂತಂಬುದನ್ನ ತಮ್ಮ ನೋವಿನಿಂದ ಕೇಳಿದಂತ ಪ್ರಶ್ನೆ ಇದಕ್ಕೆ ಹೇಗೆ ಅನಲೈಸ್ ಮಾಡಬೇಕು ಅಂತಂಬುದನ್ನ ಇವತ್ತಿನ ದಿನ ನೋಡೋಣ ನಮ್ಮ ಎಲ್ಲರಿಗೂ ಗೊತ್ತಿದ್ದ ವಿಚಾರವೇ ಋಣಾನುಬಂಧ ರೂಪೇಣ ಪಶುಪತ್ರ ಸುತಾಲಯ ನಮ್ಮ ಪ್ರಾರಬ್ಧ ಏನಿದೆ ಅದರ ತಕ್ಕಂತನೇ ಸಂತಾನ ಹೆಂಡತಿ ಸಮಾಜ ನಮಗೆ ಬರಬೇಕಾದಂತ ಸಂಪತ್ತು ಸುಖ ದುಃಖ ಎಲ್ಲವೂ ಆಗುತ್ತೆ ಇದು ನಮಗೆ ಗೊತ್ತಿದ್ದಂತ ವಿಚಾರವೇ ಹೊಸ ವಿಚಾರ ಏನೂ ಅಲ್ಲ ಆದರೆ ಇಲ್ಲಿ ನಮಗೆ ಮಕ್ಕಳು ಹೇಗಿರ್ತಾರೆ ಅಂತ ನೋಡ್ಬೇಕಾದ್ರೆ ಪಂಚಮ ಸ್ಥಾನವನ್ನು ನೋಡ್ತೇವೆ ತಂದೆ ತಾಯಿಗಳು ಹೇಗಿರ್ತಾರೆ ಅಂತಂಬೋದಕ್ಕೆ ನವಮ ಸ್ಥಾನವನ್ನು ನೋಡ್ತೇವೆ ನನ್ನ ಬಗ್ಗೆ ಹೇಗಿದೆ ಅಂತ ನೋಡ್ಲಿಕ್ಕೆ ಲಗ್ನವನ್ನು ನೋಡ್ತೇವೆ ಲಗ್ನ ಪಂಚಮ ನವಮ ಮೂರನ್ನು ನಾವು ತ್ರಿಕೋಣ ಸ್ಥಾನಗಳು ಅಂತ ಕರಿತೇವೆ ಲಕ್ಷ್ಮಿ ಸ್ಥಾನಗಳು ಹಿಂದಿನ ಜನ್ಮದ ಪುಣ್ಯ ಸ್ಥಾನಗಳು ಹಿಂದಿನ ಜನ್ಮದಲ್ಲಿ ಕರ್ತವ್ಯ ಕರ್ಮಗಳು ಮಾಡೋದ್ರಿಂದ ಯಾವ ತರ ಫಲವನ್ನು ಬಯಸದೆ ಕೇವಲ ಇದು ನನ್ನ ಕರ್ತವ್ಯ ಅಂತ ಮಾಡಿರುವಂತ ಕರ್ಮಗಳಿಗೆ ಬರುವಂತ ಪುಣ್ಯ ಇತ್ಯಾದಿಗಳನ್ನ ನಾವು ಹೇಳ್ಬೋದು ಒಳ್ಳೆ ಗಂಡು ಬರಬೇಕ ಗಂಡ ಸಿಗಬೇಕಾದ್ರೆ ಹೆಣ್ಣು ಮಾಡಿಕೊಂಡಂತ ಪುಣ್ಯ ಒಳ್ಳೆ ಹೆಣ್ಣು ಸಿಗಬೇಕಾದ್ರೆ ಗಂಡು ಮಾಡಿಕೊಂಡಂತ ಪುಣ್ಯ ಒಳ್ಳೆ ಮಕ್ಕಳಾಗಬೇಕಾದ್ರೆ ಗಂಡು ಹೆಣ್ಣು ಇಬ್ಬರು ಮಾಡಿಕೊಂಡಂತ ಪುಣ್ಯ ಅಂತ ಹೇಳ್ತಾರೆ ಅಂದ್ರೆ ಮದುವೆ ಆದ ನಂತರ ಗಂಡು ಹೆಣ್ಣು ತಾವು ಮಾಡಿಕೊಳ್ಳುವಂತ ಪುಣ್ಯ ಪಾಪ ಕರ್ಮಗಳ ಅನುಗುಣವಾಗಿ ಸಂಸ್ಕಾರದ ಅನುಗುಣವಾಗಿ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಸ್ವಲ್ಪ ನಾವು ಗರಡು ಪುರಾಣಕ್ಕೆ ಹೋಗ್ಬೇಕಾಗತ್ತೆ ಗರಡು ಪುರಾಣ ಏನ್ ಹೇಳುತ್ತೆ ಮನುಷ್ಯ ಅಂತ್ಯಕಾಲದಲ್ಲಿ ಈ ಶರೀರವನ್ನು ಬಿಟ್ಟ ನಂತರ ಏನಾಗತ್ತೆ ಹತ್ತು ದಿನಗಳ ಕಾಲ ಆ ಶರೀರ ಆ ಜೀವ ಪ್ರೇತ ಶರೀರವನ್ನು ಧರಿಸುತ್ತೆ ಎಲ್ಲಿ ಇರುತ್ತೋ ಆ ಜೀವ ಎಲ್ಲಿ ಪ್ರಾಣ ಹೋಗಿರುತ್ತೋ ಅಥವಾ ಆ ಕಳೆ ಮರ ಡೆಡ್ ಬಾಡಿ ಎಲ್ಲಿರುತ್ತೆ ಅಲ್ಲಿ ಇರುತ್ತೆ ಅದಕ್ಕೂ ಪಂಚಪ್ರಾಣಗಳು ಅಂತ ಹೇಳ್ತಾರೆ ಗರಡು ಪುರಾಣದಲ್ಲಿ ಸ್ವಲ್ಪ ಡೀಪ್ ಆದಂತ ಉತ್ತರ ಇದೆ ಸೊ ಅದಕ್ಕೆ ಹೋದ್ರೆ ನಮಗೆ ಡೈವರ್ಟ್ ಆಗ್ತವೆ ಸೊ ಹತ್ತು ದಿನ ಅಲ್ಲಿ ಇರ್ತದೆ ಅದಕ್ಕೆ ಹತ್ತು ದಿನ ನಮಗೆ ಮೈಲಿಗೆ ಅಂತೇವೆ ನಮಗೆ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗಲ್ಲ ಆದ್ರೆ ಆ ಪ್ರೇತ ಶರೀರದಲ್ಲಿ ಇರುವಂತಹ ಜೀವಕ್ಕೆ ಎಲ್ಲರ ಮನಸ್ಸಿನಲ್ಲಿ ಹೇಗಿದೆ ಅಂತಂಬುದು ಲೌಡ್ ಸ್ಪೀಕರ್ ಕೇಳ್ತಾ ಇರ್ತದೆ ಒಳ್ಳೆ ಕೆಲಸಗಳು ಮಾಡಿದ್ರೆ ಹೋಗ್ತಾರೆ ಕೆಟ್ಟ ಕೆಲಸನ ಮಾಡಿದ್ರೆ ತುಂಬಾ ಒಳ್ಳೇದಾಯ್ತು ಹೋಗಿದ್ದು ತುಂಬಾ ಕಾಟ ಕೊಟ್ಬಿಟ್ಟಿದ್ದಾನೆ ಅಂತ ಕೇಳ್ತಾರೆ ಇದು ನೋಯುತ್ತೆ ಆ ಜೀವಕ್ಕೆ ಪ್ರೇತ ಶರಣದಲ್ಲಿರುವಂತ ಜೀವಕ್ಕೆ ಅದಕ್ಕಾಗಿ ಏನ್ ಮಾಡ್ತಾರೆ ಎಲ್ಲ ಯಾರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬರಬಾರದು ಅಂತ ಹೇಳಿ ಗರಡು ಪುರಾಣವನ್ನು ಓದಿಸ್ತಾರೆ ಅವಾಗ ಏನಾಗುತ್ತೆ ಗರಡು ಪುರಾಣ ಕೇಳೋ ಕಾಲಕ್ಕೆ ಯಾವತ್ತೋ ಒಂದಿನ ನಮಗೂ ಇದೇ ಸ್ಥಿತಿ ಆಗತ್ತೆ ಅಂತ ಹೇಳಿ ನಾವು ಕೆಟ್ಟ ವಿಚಾರವನ್ನು ಮಾತಾಡದು ಬಿಡ್ತೇವೆ ಜೀವ ಅಟ್ಲೀಸ್ಟ್ ಹತ್ತು ದಿನ ಆದ್ರೂ ಬಂದು ಬಳಗದ ಜೊತೆ ಸ್ವಲ್ಪ ಆನಂದವನ್ನು ಹಂಚಿಕೊಂಡಿರುತ್ತೆ ಯಾಕಂದ್ರೆ ಇದ್ದಾಗ ಹೇಗೂ ಹಂಚಿಕೊಂಡಿಲ್ಲ ಟೈಮ್ ಇಲ್ಲ ದ್ವೇಷ ರಾಗದ್ವೇಷಗಳು ಇತ್ಯಾದಿಗಳು ಹತ್ತು ದಿನ ನಂತರ ನರಕಕ್ಕೆ ಹೋಗುತ್ತೆ ಅಲ್ಲಿ ಒಂದು ವರ್ಷ ನಂತರ ಅಂದ್ರೆ ಪ್ರಯಾಣ ಮಾಡೋ ಕಾಲಕ್ಕೆ ಟೈಮ್ ವೇರಿ ಆಗುತ್ತೆ ಅದಕ್ಕೆ ಒನ್ ಡೇ ಅಂತಂದ್ರೆ ನಮಗೆ ಒನ್ ಮಂತ್ ಆಗುತ್ತೆ ಒಂದು ಮಾಸಿಕ 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 ಮಾಡ್ತೀವಲ್ಲ ಅದಕ್ಕೆ ಒನ್ ಡೇ ಆಗುತ್ತೆ ದಿನಾಗೂ ನಾವು ಪಿತೃದೇವತೆಗಳಿಗೆ ಅವರ ಮುಖಾಂತರವಾಗಿ ನಾವು ಶ್ರಾದ್ದಾದಿಗಳನ್ನ ಮಾಸಿಕಗಳನ್ನು ಮಾಡ್ತೇವೆ ಮಾಸಿಕ ಮಾಡ್ತೇವೆ ನರಕಪಟ್ಟಣಕ್ಕೆ ಎಂಟರ್ ಕೆಂಟರಾದ ಮೇಲೆ ಟೈಮ್ ತುಂಬಾ ವೇರಿ ಆಗುತ್ತೆ ಒನ್ ಡೇ ಈಸ್ ಈಕೋಲ್ ಟು ಒನ್ ಇಯರ್ ಇಲ್ಲಿ ಅದಕ್ಕೆ ನಾವೇನ್ ಮಾಡ್ತೇವೆ ವರ್ಷಾಬ್ ಮಾಡ್ತೇವೆ ಅದಕ್ಕಲ್ಲಿ ಒಂದು ದಿನ ರೈತರ ನೀನದ ನಿಂತಿರುತ್ತೆ ನಾವು ಇಲ್ಲಿ ದಶ ದಾನಗಳು ಮಾಡಿಕೊಳ್ತೇವೆ ನರಕ ಲೋಕಕ್ಕೆ ಗೇಟ್ ಪಾಸ್ ಸಿಗತ್ತೆ ಒಳ್ಳೆ ಪುಣ್ಯ ಮಾಡಿದ್ರೆ ನಾರ್ತ್ ಗೇಟು ಈಸ್ಟ್ ಗೇಟು ಇಲ್ಲ ಸ್ವಲ್ಪ ಕೆಟ್ಟ ಕೆಲಸ ಮಾಡಿದ್ರೆ ವೆಸ್ಟ್ ಗೇಟ್ ತುಂಬಾ ಕೆಸ್ಟ್ ಕೆಲಸ ಮಾಡಿದ್ರೆ ತರ್ಡ್ ಡಿಗ್ರಿ ಅಂತ ಅದಕ್ಕೆ ಸೌತ್ ಗೇಟ್ ಇರುತ್ತೆ ಅದ್ರ ಒಳಗೆ ಹೋಗಿ ಅದರ ಅದನ್ನೆಲ್ಲ ಕೂಡ ವರ್ಣನೆ ಮಾಡೋದು ಬೇಡ ಅಲ್ಲಿ ಗೇಟ್ ಪಾಸ್ ಎಲ್ಲ ಪುಣ್ಯ ಪಾಪ ಎಲ್ಲ ಅನುಭವಿಸಿ ಹೊರಗೆ ಬಂದ ಮೇಲೆ ವೈಟಿಂಗ್ ಲಿಸ್ಟ್ ಹೇಳಿ ಅಂದ್ರೆ ಜೀವ ಪ್ರೇತ ಶರೀರದಲ್ಲಿರುವಂತ ಜೀವ ನಕ್ಷತ್ರ ಶರೀರವನ್ನು ತಾಳುತ್ತೆ ಯಾಕಂದ್ರೆ ವೈಟಿಂಗ್ ಲಿಸ್ಟ್ ಇರ್ಬೇಕು ಯಾಕಂದ್ರೆ ಆ ಜೀವಕ್ಕೆ ಯಾವ ತರ ತಂದೆ ತಾಯಿಗಳು ಸಿಗಬೇಕು ಅಂತ ಪುಣ್ಯ ಮಾಡಿಕೊಂಡಿದ್ಯೋ ಅಂದ್ರೆ ಆ ಜೀವದ ನವಮಸ್ಥಾನ ಎಷ್ಟು ಬಲವುಳ್ಳದಾಗಿದ್ಯೋ ಅದಕ್ಕೆ ಸಮಾನವಾಗಿ ಭೂಮಿ ಮೇಲೆ ತಂದೆ ತಾಯಿಗಳಿರ್ತಾರಲ್ವಾ ಗಂಡು ಹೆಣ್ಣು ಅವರ ಪಂಚಮ ಸ್ಥಾನಕ್ಕೆ ಮ್ಯಾಚ್ ಆಗಬೇಕು ಸೊ ನಕ್ಷತ್ರ ಶರೀರದಲ್ಲಿರುವಂತಹ ಜೀವದ ಸ್ಥಾನ ಭೂಮಿ ಮೇಲೆ ಇದ್ದಂತ ಗಂಡು ಹೆಣ್ಣು ತಂದೆ ತಾಯಿಗಳ ಪಂಚಮಸ್ಥಾನ ಮ್ಯಾಚ್ ಆಗಿದ್ರೆ ಆ ಜೀವ ನಕ್ಷತ್ರ ಶರೀರದಿಂದ ಮೇಘ ಶರೀರದಿಂದ ಮನೆ ಮಳೆ ರೂಪದಲ್ಲಿ ಭೂಮಿಗೆ ಬಂದು ವನಸ್ಪತಿಗಳಿಂದ ಪುರುಷ ಶರೀರಕ್ಕೆ ಹೋಗಿ ಮತ್ತೆ ಸ್ತ್ರೀ ದೇಹಕ್ಕೆ ಎಂಟರ್ ಆಗಿ ಜೀವ ಪಿಂಡೋತ್ಪತ್ತಿಯಾಗಿ ಎಂಟನೇ ತಿಂಗಳಲ್ಲೇ ಜೀವ ಎಂಟರ್ ಆಗುವುದಾಗ್ತದೆ ಇದೆಲ್ಲ ಪ್ರೊಸೆಸ್ ನಡೀತದೆ ಇದೆಲ್ಲ ಉಪನಿಷತ್ತುಗಳು ವರ್ಣನೆ ಮಾಡುತ್ತದೆ ಹೀಗಾಗಬೇಕು ಅಂದ್ರೆ ನಮಗೆ ಮಕ್ಕಳು ಹೇಗಾಗಬೇಕು ಅಂತಂಬುದು ಯಾವ ಜೀವ ನಮ್ಮ ಒಳಗೆ ಹುಟ್ಟಬೇಕು ಅಂತಂಬೋದು ನಮ್ಮ ಪೂರ್ವ ಜನ್ಮದ ಕರ್ಮದ ಪ್ರಕಾರ ಇರುತ್ತೆ ಅದಕ್ಕೆ ಪೂರ್ವ ಜನ್ಮ ಕೃತ ಪಾಪಂ ಹೇಳ್ತೀವ ಆ ಹೇಳ್ತೀವಲ್ಲ ಋಣ ಇದ್ರೇನಿ ಋಣಾನುಬಂಧ ರೂಪೇಣ ಪಶುಪತ್ರ ಸುತಾಲಯ ಹಾಗೆ ಪ್ರತಿಯೊಂದಕ್ಕೂ ಒಂದು ಋಣ ಇರಬೇಕು ಅಂದ್ರೆ ಏನು ನಮ್ಮ ಪಂಚಮ ಸ್ಥಾನ ಜೀವದ ನವಮ ಸ್ಥಾನ ಮ್ಯಾಚ್ ಆಗಬೇಕು ಅಂತ ಅರ್ಥ ಜ್ಯೋತಿಷ್ಯದ ಪಾರಿಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹಾಗೆ ಬಂದು ಜೀವ ಸೇಡ್ಕೊಳ್ಳತ್ತೆ ಈಗ ಚೆನ್ನಾಗಿದೆ ಸಂತಾನ ಆಗೋದು ಎಲ್ಲ ಚೆನ್ನಾಗಿದೆ ಯಾಕಂದ್ರೆ ವಿವಾಹ ಆದ ನಂತರ ಪ್ರತಿಯೊಬ್ಬರ ಕಾಳಜಿ ಏನು ಇನ್ನ ಸಂತಾನ ಆಗಿಲ್ಲ ಮದುವೆ ಆಯ್ತು ಒಂದ್ ಆರು ತಿಂಗಳು ಆಯ್ತಂದ್ರೆ ಅಕ್ಕ ಪಕ್ಕದ ಮನೋರು ಎಲ್ಲ ಶುರು ಮಾಡ್ತಾರೆ ಏನು ವಿಶೇಷವ ಯಾಕೆ ಏನಾದ್ರು ಪ್ಲಾನಿಂಗ್ ಏನೋ ಮಾಡ್ತಿದ್ದೀರಾ ಯಾಕೆ ಇನ್ನ ಆಗ್ತಾ ಇಲ್ಲ ಏನಾದ್ರು ಲೋಪ ಇದೆ ಡಾಕ್ಟರ್ ಏನಾದ್ರು ಹೋಗಿದ್ರ ಈ ತರ ಚುಚ್ಚಿ ಚುಚ್ಚಿ ಮಾತಾಡ್ಲಿಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ ಹಳೆ ಕಾಲ ಈಗ ನಾವು ಸಿ ಸಿ ಟಿವಿ ಅಂತೀವಲ್ಲ ಹಳೆ ಕಾಲದಲ್ಲಿ ಪ್ರತಿಯೊಬ್ರು ಮುಂದೆ ಮನೆ ಮುಂದೆ ಒಬ್ಬ ಮನೆಗೆ ಯಾವ ತರ ಕೆಲಸ ಇಲ್ಲದಂತವ್ರು ಜಗಲಿ ಮೇಲೆ ಕೂತ್ಕೊಂಡು ಸಿ ಸಿ ಟಿವಿ ತರ ಎಲ್ಲರನ್ನ ಬಂದು ಹೋಗೋನಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಸೊ ಈ ರೀತಿ ನಮಗೆ ಮುಜುಗರ ಆಗ್ತದೆ ಅದಕ್ಕೆ ಒಂದು ವರ್ಷ ಆದ್ಮೇಲೆ ನಮ್ಗೆ ಮಕ್ಕಳಾಗದೇ ಇದ್ರೆ ಕೆಲವಿನ ಫಂಕ್ಷನ್ಸ್ ಹೋಗೋದನ್ನ ನಾವು ಬಿಟ್ಕೊಳ್ತೇವೆ ಯಾಕಂದ್ರೆ ನೋವು ಆಗ್ತದೆ ಏನೋ ಒಂದು ಕೇಳ್ತಾರೆ ಇನ್ನ ಯಾಕೆ ಸಂತಾನ ಆಗಿಲ್ಲ ದೊಡ್ಡ ಅಫೆನ್ಸ್ ಇದ್ದಾಗ ನೋಡ್ತಾರೆ ಸೊ ಆವಾಗ ಆ ಟಾರ್ಚರ್ ಅನುಭವಿಸಿ ಅನುಭವಿಸಿ ಮಾಡ್ತೇವೆ ಮಕ್ಕಳಾದ್ರೆ ಸಾಕಪ್ಪ ಇವತ್ತಿನ ದಿನ ಮಾಡ್ತೇವೆ ಮಕ್ಕಳಾಗ್ತಾ ಇದೆ ಅಂತಂದ್ರೆ ದೊಡ್ಡ ಒಂದು ವರ್ಲ್ಡ್ ಕಪ್ ವಿನ್ ಆದಂಗೆ ಅದು ಆಗೋದಿಲ್ಲ ಫರ್ಟಿಲೈಟಿಸಿ ಸೆಂಟರ್ಸ್ ಬಂದಿದೆ ಐ ವಿ ಐ ವಿ ಎಫ್ ಯಾವುದನ್ನ ಆಗಲಿ ಸಂತಾನ ಆಗಬೇಕಷ್ಟು ಆ ಮಗ ಹೇಗಿರ್ಬೇಕು ಅದು ನಮ್ಗೆ ಮೊಟ್ಟಿಗೆ ಸಂತಾನ ಬೇಕು ಅವನು ನಮಗೆ ಅನುಕೂಲವಾಗಿರ್ಲಿ ಪ್ರತಿಕೂಲವಾಗಿರ್ಲಿ ನನ್ನ ಮಗ ತಾನೇ ಹ್ಮ್ ಧೃತರಾಷ್ಟ್ರ ನನ್ ಮಗ ಅಷ್ಟೇ ಅವ್ನ್ ಜಾತಕ ಚೆನ್ನಾಗಿಲ್ಲದ್ರೆ ಅವ್ನ ಕುಲಕಂಟಕನಾದ್ರೆ ಆದ್ರೆ ನಮಗೇನಾಗ್ಬೇಕಾಗಿದೆ ನಾನು ಅವನನ್ನ ಹೊರಗಾಕೋದಿಲ್ಲ ಕೊಲ್ಲೋದಿಲ್ಲ ಅಂತ ಹೇಳ್ತ ಅದೇ ರೀತಿ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಅದೇ ತರ ಇರುತ್ತೆ ಸಂತಾನ ಆಗಬೇಕು ಅದ್ ತರ ಸಂತಾನ ಇಮ್ಮಿಟೀರಿಯಲ್ ಹುಟ್ಟಿದ ಮೇಲೆ ಮತ್ತ ಮಗು ಚೆನ್ನಾಗಿ ನೋಡಿ ನಗುತ್ತಾ ಎಲ್ಲಾ ಮಾಡ್ತಾ ಇರುತ್ತೆ ಒಂದು ಐದರಿಂದ ಏಳನೇ ವರ್ಷವರೆಗೂ ನಮಗೆ ಮನಸ್ಸು ಡೆವಲಪ್ ಆಗುತ್ತೆ ಹದಿನಾಲ್ಕನೇ ವರ್ಷವರೆಗೂ ಬುದ್ಧಿ ಡೆವಲಪ್ ಆಗುತ್ತೆ ಇಪ್ಪತ್ತೊಂದನೇ ವರ್ಷದವರೆಗೂ ಮನಸ್ಸು ಬುದ್ಧಿ ಜೀವ ಮೂರು ಸಮನ್ವತೆಯಿಂದ ಅವನು ಈ ಜಗತ್ತನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ ಇದೆಲ್ಲ ನಡೆಯೋ ಕಾಲಕ್ಕೆ ಅವನಲ್ಲಿ ಬದಲಾವಣೆಗಳು ಬರುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ನಮಗೆ ಅರಿವಾಗತ್ತೆ ಅದು ಪೂರ್ಣ ಅರಿವು ಆಗೋದು ಯಾವಾಗ ನಮಗೆ ಆ ನಮ್ಮ ಮಗಗೆ ಮಗಳಿಗೆ ಅಥವಾ ಮದಿವಾದಮೇಲೆ ಇದೆ ಅವರ ಆಟಿಟ್ಯೂಡ್ ಬದಲಾವಣೆ ಆದಂಗೆ ನಮಗೆ ಕಾಣುತ್ತೆ ಆಗತ್ತೆ ಆದಂಗೂ ಕಾಣುತ್ತೆ ಆವಾಗ ಇಂಥ ಮಗ ಯಾಕಪ್ಪ ಹುಟ್ಟಿದ ಕಂಟಕನಾಗಿದ್ದಾನೆ ನಮ್ಗೆ ಏನೋ ನೆರವೋ ಇಲ್ಲ ಸಹಾಯ ಮಾಡ್ತಾ ಇಲ್ಲ ನಾ ಹೇಳಿದ್ ಕೇಡ್ಸ್ಕೊಳ್ತಾ ಇಲ್ಲ ಪಕ್ಕದಲ್ಲಿ ಕೂಡ್ತಾ ಇಲ್ಲ ಅಸಲ ಬಿಸಿ ಬಿಸಿಯಾಗಿ ಹೆಣ್ತಿ ಸೀರಿಟ್ಕೊಂಡಿರುತ್ತಿದ್ದಾನೆ ಈ ರೀತಿ ಹಲವಾರು ಪ್ರಶ್ನೆಗಳು ಬರುತ್ತೆ ಕೆಲವೊಮ್ಮೆ ಜೆನ್ಯೂನ್ ರೀಸನ್ಸ್ ಇರ್ಬೋದು ಮಗ ಮಗ ತುಂಬಾ ತೊಂದರೆ ಕೊಡ್ಬೋದು ಮಗಳು ತುಂಬಾ ತೊಂದರೆ ಕೊಡ್ಬೋದು ಇವತ್ತಿನ ಕಾಲದಲ್ಲಿ ಲವ್ ಅಫೇರ್ಸು ಆ ಸರಿಯಾಗಿ ಇವ್ರು ನೋಡಿದಂಥ ಸಂಬಂಧಗಳು ಮಾಡಿಕೊಳ್ಳದೆ ಇರೋದು ತಂದೆ ತಾಯಿಗಳಿಗೆ ನೋವಾಗ್ತದೆ ಸೊ ಇದು ಇರುವಂತದ್ದೇ ಈ ತರ ಸಂದರ್ಭಗಳು ಬಂದಾಗ ಸಂತಾನ ಯಾಕಪ್ಪ ಅಂತ ಅನ್ಸುತ್ತೆ ಆದರೆ ಇದಕ್ಕೆ ಶಾಸ್ತ್ರೀಯವಾದಂತ ಆಧಾರ ಏನಾದ್ರೂ ಇದೆಯಾ ಅಂತಂಬುದನ್ನ ನಾವು ಇವಾಗ ನೋಡೋಣ ಇದಕ್ಕೆ ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಶಾಸ್ತ್ರ ವಿಚಾರಕ್ಕೆ ಹೋಗೋಣ ಸಂತಾನ ನಮಗೆ ಯಾವ ತರ ಸಂತಾನ ಆಗಬೇಕು ಅಂತಂಬುದು ಯಾವ ಬೇಸ್ ಮೇಲೆ ಇರುತ್ತೆ ಯಾರ ಕೈಯಲ್ಲಿರುತ್ತೆ ಅಂತಂಬುದನ್ನು ನಾವಿಲ್ಲಿ ನೋಡ್ಬೇಕಾಗುತ್ತೆ ಅದಕ್ಕೆ ಒಂದೊಂದಾಗಿ ನೋಡೋಣ ಶಾಸ್ತ್ರ ಏನು ಹೇಳುತ್ತೆ ನಮಗೆ ಐದು ತರ ಸಂತಾನ ಅಂತ ಹೇಳುತ್ತೆ ಋಣ ಸಂಬಂಧಿ ಪುತ್ರ ರಿಪು ಪುತ್ರ ಪ್ರಿಯ ಪುತ್ರ ಸತ್ಪುತ್ರ ಉದಾಸೀನ ಪುತ್ರ ಅಂತ ಐದು ತರ ಮಕ್ಕಳಿರ್ತಾರೆ ಐದು ತರ ಸಂತಾನ ಇರುತ್ತೆ ನಮ್ಮ ಈ ಐದು ಕ್ಯಾಟಗರಿಲಿ ಯಾವುದು ಅಂತ ನಾವು ಚೆಕ್ ಮಾಡಿಕೊಳ್ಳಬೇಕು ಜ್ಯೋತಿಷ್ಯದ ಆಧಾರವಾಗಿ ಶಾಸ್ತ್ರದ ಆಧಾರವಾಗಿ ಜ್ಯೋತಿಷ್ಯದಲ್ಲಿ ನೋಡ್ಬೇಕು ಅಂತಂದ್ರೆ ವಿಷಯ ಗೊತ್ತಿರ್ಬೇಕಾರೆ ನಮಗೆ ಸೊ ನೋಡೋಣ ಮೊದಲು ಋಣ ಸಂಬಂಧಿ ಪುತ್ರ ಅಂತಂದ್ರೆ ಯಾರು ಅಂತ ಬೋದನ್ನ ನೋಡೋಣ ಶ್ಲೋಕ ಹೇಳುತ್ತೆ ಋಣಂ ಯಸ್ಯ ಗೃಹೀತ್ವ ಪ್ರಯಾತಿ ಮರಣಂಕಿಲ ಅನ್ನದಾತ ಸುತೋಭೂತ್ವ ವಾತ ಪಿತಾಪ್ರಿಯ ಮಿತ್ರರೂಪೇಣ ವರ್ತೈತ ಅಂತದೃಷ್ಟ ಸದವ ಸಹ ಅಂತ ಹೇಳುತ್ತೆ ಋಣ ಸಂಬಂಧಿ ಪುತ್ರರು ಅಂತ ಯಾವಾಗ ಹೇಳ್ತಾರೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಅಥವಾ ಜನ್ಮಗಳಲ್ಲಿ ಯಾರೋ ಸಾಲ ತಗೊಂಡಿರ್ತಾರೆ ಜನ್ಮಾಂತರದ ಸಾಲ ತಗೊಂಡು ಅದನ್ನ ತೀರಿಸದೆ ಮೃತನಾಗಿರ್ತಾರೆ ಅವನೇ ಅವಾಗ ಏನಾಗುತ್ತೆ ಆ ಮತ್ತೆ ಸಾಲ ತೀರಿಸ್ಬೇಕಲ್ವಾ ನಾವ್ ಯಾರತ್ರ ಸಾಲ ತಗೊಂಡ್ಬಿಟ್ಟಿರ್ತೇವೆ ಅವನ್ ಸಾಲ ತೀರ್ಸ್ಲಾಗಿ ನಾವು ಪ್ರಾಣವನ್ನ ತ್ಯಾಗ ಮಾಡ್ಬಿಡ್ತೇವೆ ಮತ್ತೆ ಋಣ ಹಂಗೆ ಉಳ್ಕೊಂತಲ್ವಾ ಏನ್ ಮಾಡ್ಬೇಕು ಆ ಯಾರ ಯಾರ ಎತ್ತರ ಆದ್ರೆ ನಾವು ದುಡ್ಡು ತಗೊಂಡಿದ್ದೀವೋ ಅವನ ಏನ್ ಮಾಡ್ತಾನೆ ಮುಂದಿನ ಜನ್ಮದಲ್ಲಿ ಮಗನಾಗಿ ಹುಟ್ಟತಾನೆ ಮಗನಾಗಿ ಹುಟ್ಟಿ ನಮ್ಮ ಹತ್ರ ಅವನು ಎಷ್ಟು ಸಾಲ ತಗೊಂಡಿದ್ದಾನೋ ಅದನ್ನೆಲ್ಲ ಕಳೀತಾ ಬರ್ತಾನೆ ನಾವು ಯಾರತ್ರೋ ಸಾಲ ತಗೊಂಡ್ವಿ ಕೊಟ್ಲಿಲ್ಲ ಅವನು ಇನ್ನೊಂದು ಮುಂದಿನ ಜನ್ಮಗಳಲ್ಲಿ ಮಗನಾಗಿ ಹುಟ್ಟಿ ನಿಮ್ಮ ಹತ್ರ ಇರೋ ತಂದೆಯ ಆಸ್ತಿಯನ್ನೆಲ್ಲ ಕರಗಿಸ್ತಾನೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾನೆ ಅಥವಾ ದುಡ್ಡು ತಗೊಂಡು ತಂದೆ ತಾಯಿಗೆ ಯಾವ ತರದ ನೆರವಿಲ್ಲದೆ ಅವರ ಹತ್ರ ಸಾಲ ಮಾಡಿಸಿ ಇಲ್ಲ ತರ ಗೋಳಾಡಿಸ್ತಾನೆ ಇವರನ್ನ ನಾವೇನಂತ ಕರಿತೀವಿ ಋಣ ಸಂಬಂಧಿ ಪುತ್ರರು ಅಂತ ಕರಿತೇವೆ ಇದಕ್ಕೆ ಕಾರಣ ಏನು ಋಣ ಹಿಂದಿನ ಕಾಲದ ಋಣ ಅಥವಾ ನಾವ್ಯಾರಿಗನ್ನ ಋಣ ಕೊಟ್ಟಿ ಸಾಲ ಕೊಟ್ಟಿದ್ದೀವಿ ಅವನು ನಮ್ಗೆ ತೀರಿಸಲಿಲ್ಲ ಸತ್ತು ಹೋಗಿದ್ದಾನೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ನಾವು ಅವರಿಗೆ ಮಕ್ಕಳಾಗಿ ಹುಡ್ತೇವೆ ಮಕ್ಕಳಾಗಿ ಹುಟ್ಟಿ ಅವನ ಹತ್ರ ದುಡ್ಡವನ್ನ ಸ್ವಹ ಮಾಡ್ತೇವೆ ಇದು ಶಾಸ್ತ್ರದ ಆಧಾರ ಅದಕ್ಕೆ ಹೇಳ್ತಾರೆ ಶಾ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಾಲ ಅಂಬೋದು ಆರನೇ ಮನೆ ಋಣ ರಿಪು ರೋಗ ಋಣ ರಿಪು ಶತ್ರು ಈ ಮೂರು ಆರನೇ ಮನೆ ಜಾತಕದಲ್ಲಿ ಪಂಚಮ ಸಂಬಂಧ ಏನಾದ್ರೂ ಷಷ್ಟ ಸ್ಥಾನ ಸಂಬಂಧ ಏನಾದ್ರೂ ಬಂದ್ರೆ ಋಣ ಸಂಬಂಧಿ ಪುತ್ರರು ಅಂತ ಆಗ್ತಾರೆ ಸಾಲ ಆ ಮಕ್ಕಳು ಕೇವಲ ಆ ಮಕ್ಕಳಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅವರಿಂದ ನಮ್ಗೆ ಏನಾದ್ರೂ ಹಣ ವಿಚಾರದಲ್ಲಿ ತೊಂದರೆ ಆದ್ರೆ ಹಿಂದಿನ ಜನ್ಮದಲ್ಲಿ ಇವನ ಹತ್ರ ಸಾಲ ತಗೊಂಡಿರ್ಬೇಕು ಅವನು ವಸೂಲಿ ಮಾಡ್ಕೊಳ್ಳಿಕ್ಕೆ ಮಗನಾಗಿ ಹುಟ್ಟಿದ್ದಾನೆ ಮಗನಾಗಿಯೇ ಅಲ್ಲ ಸೋದರನಾಗಿ ತಂದೆ ಅಥವಾ ಮಿತ್ರನಾಗಿ ಕೂಡ ಹುಡ್ತಾರೆ ಸ್ವಲ್ಪ ಸಾಲ ಅಂತ ಅಂದ್ಕೊಳ್ಳಿ ಮಿತ್ರ ರೂಪದಲ್ಲಿ ಬಂದು ನಮ್ಮ ಹತ್ರ ದುಡ್ಡು ತಗೊಂಡು ಕೊಡದೆ ಕೈ ಎತ್ತಿ ಹೋಗ್ಬಿಡ್ತಾರೆ ಸಹೋದರ ಎಷ್ಟೋ ಸಲ ತಮ್ಮಂದ್ರಿಗೆ ದುಡ್ಡು ಕೊಡ್ತೀವಿ ಕೇಳಲಿಕ್ಕೆ ಆಗೋದಿಲ್ಲ ಕೇಳ್ರು ಕೂಡ ಕೊಡಗಿಲ್ಲ ನೀನ್ ಏನ್ ಮಾಡ್ಕೊಳ್ತೇ ಮಾಡ್ಕೋ ಅಂದ್ರೆ ಕೋಟಿಗೆ ಹೋಗ್ಲಿಕ್ಕೆ ಆಗತ್ತ ಕೋಟಿಗೆ ಹೋಗೋರು ಇದ್ದಾರೆ ದೊಡ್ಡ ದೊಡ್ಡ ಅಮೌಂಟ್ ಆದ್ರೆ ಆದ್ರೆ ಸಣ್ಣ ಸಣ್ಣ ಹಣಕೆಲ್ಲ ಹೋಗಕ್ಕಾಗತ್ತ ಸರಿ ಕೋಟಿ ಕೂಡ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ ಅಂದ್ಕೊಳ್ಳಿ ಮಗನಾಗ್ ಹುಡ್ತೇನೆ ಮಗನ ಮೇಲೆ ಕೋಟಿ ಹೋಗ್ಲಿಕ್ ಆಗ್ತದ ಮಗನಾಗಿ ದುಡ್ಡು ತಗೊಂತಾನೆ ಕೊಡೋದಿಲ್ಲ ತಂದೆ ಹತ್ರ ನನ್ನ ಮಗನೇ ಅಲ್ವಾ ಹೋಗ್ಲಿ ಬಿಡು ಸುಮ್ಮನೆ ಆಗಿ ಇಫ್ ಸಾಲ ಅಂಬೋದು ತುಂಬಾ ಸಿವಿಯರ್ ಆಗಿದ್ರೆ ಮಗನಾಗ್ ಹುಡ್ತಾನೆ ಇಲ್ಲ ಸ್ವಲ್ಪ ಪರವಾಗಿ ಜಾಸ್ತಿ ಏನು ಸಾಲ ಇಲ್ಲ ಕಡಿಮೆ ಸಾಲ ಇದೆ ಅಂತಂದಾಗ ಋಣ ಸಾಲ ಅಂದ್ರೆ ಋಣ ಅಂತ ಋಣ ಕಡಿಮೆ ಇದ್ದಾಗ ಸೋದರನಾಗಾಗ್ಲಿ ಮಿತ್ರನಾಗಾಗ್ಲಿ ಹುಡ್ತಾನೆ ಹಾಗಾಗಿ ಇದರಿಂದ ಭಗವಂತ ನಮಗ್ ಕೊಡೋ ಸಂದೇ ಸಂದೇಶ ಏನಂತಂದ್ರೆ ಸಾಲ ಅಂಬೋದು ಒಳ್ಳೇದಲ್ಲ ಸಾಲ ತಗೊಂಡು ಯಾವುದೇ ಕಾರಣಕ್ಕೆ ತೀರಿಸದೇ ಹೋದರೆ ಸಂತಾನ ರೂಪದಲ್ಲಿ ವಸೂಲಿ ಮಾಡಿಕೊಳ್ಳಿಕ್ಕೆ ನಮಗೆ ಮಗ ಅಂತವನು ಬರ್ತಾರೆ ಹಾಗಾಗಿ ಆ ಮಗನಿಂದ ಆಗುವಂತ ಅನಾಹುತಗಳಿದ್ದೇ ಇರುತ್ತೆ ಮಗನಿಂದ ತಂದೆ ತಾಯಿಗಳ ತಲೆನೋವಿರುತ್ತೆ ತಂದೆ ಪಾಪ ಏನು ತುಂಬಾ ಕಷ್ಟಪಟ್ಟು ಸಂಪಾದನೆ ಎಲ್ಲ ಮಾಡಿರ್ತಾನೆ ಎಲ್ಲವನ್ನು ತಾನು ವೇಸ್ಟ್ ಆಗಿ ಉಪಯೋಗ ಮಾಡ್ತಾನೆ ಇದನ್ನ ಯಾರು ಋಣವನ್ನು ಬಾಕಿ ಇಟ್ಟುಕೊಂಡು ಮರಣ ಹೊಂದುತ್ತಾರೋ ಅಂತವರ ಮಗನಾಗಿ ಹುಟ್ಟಿ

ಪ್ರಯಾತ್ಯೇವಂ ಪ್ರಹಸ್ಯಸ್ಯೇವಂ ಪುನಃ ಪ್ರಯತ್ಯ ಪ್ರಹಸ್ಯುನತಿ ತತ್ರ ಪಿತರಂ ಮಾತರಂ ಪುನಃ ಸುತೋ ವರ್ತತೆ ನಿತ್ಯ ವೈರಕರ್ಮಣಿ ಪ್ರಯಾತ್ಯೇವಂ ಸ ದೃಷ್ಟಾತ್ಮ ಊರ್ವೈರನು ಭಾವತ ಅಂತ ಹೇಳುತ್ತೆ ಅರ್ಥ ಏನು ಅಂತಂದ್ರೆ ಯಾವುದೋ ಜನ್ಮಾಂತರದಲ್ಲಿ ದ್ವೇಷವನ್ನು ತೀರಿಸಿಕೊಳ್ಳುವ ವ್ಯಾಜ್ಯದಿಂದ ಹುಟ್ಟುವವನೇ ರಿಪು ಪುತ್ರ ಅಂತ ಕರಿತೇವೆ ಸಾಲ ತಗೊಂಡಿದ್ದೇವೆ ಅದಕ್ಕೋಸ್ಕರ ಹುಟ್ಟೋದು ಋಣ ಸಂಬಂಧಿ ಪುತ್ರ ನಾವೇನ್ ಮಾಡ್ತೇವೆ ಹಿಂದಿನ ಜನ್ಮದಲ್ಲಿ ಯಾರ ಮೇಲೋ ಸೇಡು ತೀರ್ಸ್ಕೊಳ್ಲಿಕ್ಕೋಸ್ಕರ ರಿವೆಂಜ್ಗೋಸ್ಕರ ಅವನನ್ನು ತುಂಬಾ ತೊಂದರೆ ಕೊಟ್ಟಿರ್ತೇವೆ ಪಾಪ ನಮಗೆ ಅದಕ್ಕೇನು ರೀಸನ್ ಏನಿರಲ್ಲ ಧರ್ಮಬದ್ಧವಾಗಿ ಅಲ್ಲದೆ ಕೇವಲ ನಮ್ಮ ವ್ಯಕ್ತಿಗತವಾದಂತ ಇಶ್ಯೂಸ್ ಇಂದ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಮಾಡುವಂತ ಕರ್ಮ ಮಾಡಿದ್ದರೆ ನಾವು ಯಾವ ಯಾರ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇವೋ ಅವನು ಮಗನಾಗಿ ಹುಡ್ತಾನೆ ಸಾಲವನ್ನು ತೀಡ್ ತೀರಿಸಿಕೊಳ್ಳಿಕ್ ಮಗನಾಗಿ ಹೇಗೆ ಹುಡ್ತಾನೋ ಸೇಡನ್ನ ತೀರಿಸಿಕೊಳ್ಳಿಕ್ಕೋಸ್ಕರ ಮಗನಾಗಿ ಹುಡ್ತಾನೆ ಹುಟ್ಟಿ ಏನು ಮಾಡ್ತಾನೆ ಇವನು ಬಾಲ್ಯದಲ್ಲಿ ಯಾವಾಗಲೂ ನಿಷ್ಠೂರವಾಗಿ ಮಾತಾಡ್ತಾನೆ ಶತ್ರುವಿನಂತೆಯೇ ವರ್ತಿಸ್ತಾನೆ ಶತ್ರು ಹೇಗಿರ್ತಾನೆ ಯಾವಾಗೂ ಜಗಳ ಮಗ ತಂದೆ ಯಾವಾಗೂ ಜಗಳ ಇರ್ತ ವಿನೋದದ ಮಾತನ್ನಾಡುತ್ತಲೇ ತಾಯಿ ತಂದೆ ಹೊಡಿತಾನೆ ಹೊಡೀತಾನೆ ಎಷ್ಟೋ ಜನ ಕುಡಿದು ತಂದೆ ತಾಯಿಗಳಿಗೂ ಓಡಾಡ್ಸೋರ್ ಇಲ್ವಾ ನಿತ್ಯವೂ ತಂದೆ ತಾಯಿಗಳ ಜೊತೆ ಜಗಳಾಡೋರ್ ಕಾಣಿಸ್ತಾ ಇಲ್ವಾ ಇವ್ರನ್ನೇತವೆ ರಿಪು ಪುತ್ರ ಅಂತ ಕರೀತಾರೆ ದಂಡಿಸಿದರೂ ನಗುತ್ತ ಮನೆ ಬಿಟ್ಟು ಹೊರಡ್ತಾನೆ ಏನಾದ್ರೂ ಒಳ್ಳೆ ಮಾತನ್ನ ಹೇಳಿ ಹಿಂಗಲ್ಲಾ ಹಂಗೆ ದಂಡಿಸಿದ್ರೆ ನಾ ಮನೆ ಬಿಟ್ಟು ಹುಟ್ಟೋಗಿ ಹೊಟ್ಟೋಗ್ತಾರೆ ಮತ್ತೆ ಮನೆಗೆ ಬಂದು ಕೋಪದಿಂದಲೇ ಮಾತಾಡ್ತಾರೆ ಚಿಕ್ಕಂದಾಗ ಯಾವಾಗ ಹೊಟ್ಟೋಗಿರ್ತಾನೆ ತಂದೆ ಮೇಲೆ ತುಂಬಾ ದ್ವೇಷ ಇಟ್ಕೊಂಡು ದೊಡ್ಡವನಾದ ಮೇಲೆ ಬಂದು ತಂದೆ ಮೇಲೆ ಸೇಡು ತೀರಿಸಿಕೊಡ್ತಾನೆ ಸಿನಿಮಾಗಳಲ್ಲಿ ನೋಡ್ತಾ ಇಲ್ವಾ ಸಿನಿಮಾಗಳಲ್ಲಿ ಯಾಕೆ ಡೈರೆಕ್ಟ್ ಆಗಿ ನೋಡ್ತಾ ಇದೆ ತನ್ನ ಜನ್ಮಾಂತರ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಹುಟ್ಟುವಂತ ಮಗನನೇ ಅಂತ ಕರೀತಾರೆ ರಿಪು ಪುತ್ರ ಅಂತ ಕರೀತಾರೆ ಇವನಿಂದ ತಂದೆ ತಾಯಿಗೆ ಯಾವಾಗೂ ಮನಶಾಂತಿ ಇರುವುದಿಲ್ಲ ಯಾವಾಗತ್ತೆ ಈ ತರ ನನಗೆ ಈ ರೂಪಪುತ್ರ ಯಾಕೆ ಹುಡ್ತಾನೆ ಅಂತಂದ್ರೆ ನಾವು ಹಿಂದ್ ಹಿಂದಿನ ಜನ್ಮಗಳಲ್ಲಿ ಮೇಲಾದ್ರೂ ಸೇಡನ್ನು ತೀರಿಸಿಕೊಂಡು ವರ್ತನೆ ಮಾಡಿದ್ರೆ ಈ ಜನ್ಮದಲ್ಲಿ ನಮಗೆ ಸೇಡನ್ನು ಅವನು ಈಡೇರಿಸಿಕೊಳ್ಳೋಕ್ಕೋಸ್ರು ಹುಡ್ತಾನೆ ಹಾಗಾಗಿ ಸೇಡು ಸರ್ವದಾ ಒಳ್ಳೇದಲ್ಲ ಯಾವುದು ಈ ಜಗತ್ತಿನಲ್ಲಿ ಆಕ್ಸಿಡೆಂಟ್ಲ ಆಗದಿಲ್ಲ ಆಗೋದಿಲ್ಲ ಹಾಗಾಗಿ ನಾವು ಏನಾದ್ರೂ ಕಷ್ಟವನ್ನು ಪಡ್ತಾ ಇದ್ರೆ ಇದು ನನ್ನ ಪ್ರಾರಬ್ಧದಿಂದ ಆಗಿದೆ ಹಾಗಾಗಿ ಇದನ್ನು ಯಾರನ್ನು ರೀಸನಿಂಗ್ ಮಾಡೋದು ಬೇಡ ಯಾರ ಮೇಲೆ ದ್ವೇಷವನ್ನು ಸಾಧಿಸುವುದು ಬೇಡ ಯಾಕೆಂದ್ರೆ ಶತ್ರು ಹೊರಗಿದ್ರೆ ಸ್ವಲ್ಪ ದಿನವೇ ಹೆದರ್ ಬಾಧೆ ಪಡ್ತೀವಿ ನಾವು ಅದೇ ಮನೆಗೆ ಶತ್ರು ಬಿಟ್ಕೊಂಡ್ರೆ ಏನ್ ಮಾಡ್ತೀವಿ ಹುಟ್ಟಿದಾಗಿಂದ ಸಾಯೋವರೆಗೂ ಅಂತ ಇರೋದಿಲ್ಲ ಹಾಗಾಗಿ ಹೊರಗಿರುವಂತ ಶತ್ರುವನ್ನ ದ್ವೇಷದಿಂದ ಮನೆಗೆ ತರಿಸಿಕೊಳ್ಳೋದು ಬೇಡ ಹಾಗಾಗಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಒಳ್ಳೆ ಮಾತನ್ನಾಡ್ತಾ ಒಳ್ಳೆ ಕಾರ್ಯಗಳು ಅಂತಂದ್ರೆ ದೈವ ಸಂಬಂಧಿವಾದ ಕಾರ್ಯವಲ್ಲ ಮನುಷ್ಯನಾದವನು ಮಾಡಬೇಕಾದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದು ಯಾರಿಗೂ ತೊಂದರೆ ಕೊಡದೆ ಅಂತ ಜೀವನ ಮಾಡಿದರೆ ಅಂತವರಿಗೆ ರಿಪು ಪುತ್ರ ಹುಟ್ಟುವುದಿಲ್ಲ ಇಲ್ಲದ್ರೆ ಕಷ್ಟ ಮತ್ತೆ ಮೂರನೇ ತರ ಪುತ್ರನೇ ಅಂತಾರೆ ಪ್ರಿಯ ಪುತ್ರ ಅಂತ ಕರೀತಾರೆ ಜಾತ್ರ ಮಾತ್ರ ಪ್ರಿಯ ಕುಲ್ಯಾತ್ ಬಾಲ್ಯೇ ನಟನ ಕ್ರೀಡನೈ ಪಯ ಪ್ರಾಪ್ಯ ಪ್ರಿಯ ಪ್ರಿಯಂ ಕುರ್ಯಾ ಮಾತಾಪಿ ನಂತರ ಭಕ್ತ್ಯಾ ಸಂತೋಷ ಏನ್ ನಿತ್ಯಂ ತಾವು ಭೌ ಪರಿಪಾಲಯೇತ್ ಸ್ನೇಹೇನ ವಚಸಾ ಚೈವ ಪ್ರಿಯ ಸಂಭಾಷಣೀಚ ಅಂತ ಹೇಳ್ತಾರೆ ಏನು ಈ ಪ್ರಿಯ ಪುತ್ರ ಅಂತಂದ್ರೆ ಎಲ್ಲ ಪ್ರಿಯವಾಗಿ ನೋಡಿಕೊಡ್ತಾನೆ ಪ್ರಿಯ ಅಂದ್ರೆ ಸಂತೋಷ ಸಂತೋಷವಾಗಿ ನೋಡಿಕೊಳ್ಳೋದು ಇಲ್ಲಿ ಹೇಳ್ತಾರೆ ಈ ಶ್ಲೋಕದಲ್ಲಿ ಪ್ರಿಯಪುತ್ರನಾದವನು ಬಾಲ್ಯದಿಂದಲೇ ತನ್ನ ಆಟಪಾಠಗಳಿಂದ ತಾಯಿ ತಂದೆಗಳನ್ನ ಸಂತೋಷ ಪಡಿಸ್ತಾ ಪ್ರೀತಿ ಪಾತ್ರನಾಗ್ತಾನೆ ಆ ಮಗು ನೋಡ್ರೆ ಆನಂದ ಆ ಮಗು ನಕ್ಕರೆ ಆನಂದ ಆ ಮಗು ಸ್ವಲ್ಪ ಎರಡು ಹೆಜ್ಜೆ ಹಾಕಿದ್ರೆ ಆನಂದ ಮಾತಾಡಿದ್ರೆ ಆನಂದ ಏನಾದ್ರೂ ಒಂದು ಸಣ್ಣ ಕೆಲಸ ಮಾಡಿದ್ರೆ ಆನಂದ ಬರಿ ಆ ಮಗು ಮಾಡುವಂತ ಆಕ್ಷನ್ ಇಂದ ಬರಿ ಆನಂದ ಆಗ್ತಾ ಇರುತ್ತೆ ಋಣ ಸಂಬಂಧಿ ಪುತ್ರ ರಿಪು ಪುತ್ರ ಏನಾಗುತ್ತೆ ಅವರ ಮಾಡುವಂತ ಪ್ರತಿ ಆಕ್ಷನ್ ಇಂದ ತಂದೆ ದುಃಖ ಸ್ಕೂಲಿಗೆ ಹೋದ್ರೆ ಸಾಕು ಯಾವ ಗಲಾಟೆ ತರ್ತಾನಂತ ಭಯ ಯಾರನ್ನ ಹೊಡೆತು ಬರ್ತಾನಂತ ಭಯ ಯಾರನ್ನ ಯಾವ ಮನೆಗಿರೋಂತ ಸಾಮಾನು ಏನ್ ಮಾಡ್ತಾನೋ ಭಯ ಮನೆಗಿರೋ ಸಾಮಾನೆಲ್ಲ ಕಿತ್ತಿ ಹಾಕಿ ಒಡೆದ ಹಾಕಿ ಯಾಕಂದ್ರೆ ಋಣವನ್ನ ಈಡೇರಿಸ್ಕೊಡ್ತಾನ ಅವನು ಯಾಕಂದ್ರೆ ಟಿವಿಯನ್ನು ಹೊಡೆದ್ಬಿಡ್ತಾನೆ ಏನ್ ಸಿಕ್ಕಿರೋದ್ ಎಡದ್ಬಿಡ್ತಾನೆ ಯಾರನ್ನ ಬಂದ್ರೆ ಅವ್ರದ್ದು ಸಾಮಾನು ತಗೊಂಡ್ಬಿಡ್ತಾನೆ ತಗೊಂಡು ಹೋಗ್ಬಿಡ್ತಾನೆ ಇದ್ರಿಂದ ಏನಾಗುತ್ತೆ ತಣ್ಣ ಸಣ್ಣ ಮಕ್ಕಳಿಂದ ತಲೆನೋವು ಬರುತ್ತೆ ಆದ್ರೆ ಕೆಲವಿನ ಮಕ್ಕಳು ಯಾರನ್ನ ಮನೆಗೆ ಬಂದ್ರೆ ಅಂದ್ಕೊಳ್ಳಿ ಅವನು ಮಾಡುವಂತ ಪ್ರತಿಯೊಂದು ಒಂದು ಅವ್ರ ಇದ್ರೆ ಅವ್ರಿಗೆ ಖುಷಿ ಆಗತ್ತೆ ಇವುದನ್ನ ಪ್ರಿಯಪುತ್ರ ಅಂತ ಕರಿತಾರೆ ಮತ್ತೆ ವಯಸ್ಕನಾದ ಮೇಲೆ ಅವರಿಗೆ ಹಿತವಾದಂತ ಕಾರ್ಯ ಮಾಡ್ತಾ ಭಕ್ತಿಯಿಂದ ಅವರ ಶುಶ್ರೂಷೆ ಮಾಡ್ತಾನೆ ದೊಡ್ಡನಾದ ಮೇಲೆ ಏನ್ ಮಾಡ್ತಾನೆ ತಂದೆ ತಾಯಿಗಳಿಗೆ ಅವ್ರಿಗೆ ಯಾವ್ದು ಮಾತಾಡ್ರೆ ಸಂತೋಷ ಆಗುತ್ತೆ ಅಂತದ್ದೇ ಮಾತಾಡ್ತಾನೆ ಅವ್ರ ಮನಸ್ಸನ್ನು ಯಾವಾಗೂ ನೋಯಿಸುವುದಿಲ್ಲ ಅವರ ಮೇಲೆ ಯಾವಾಗೂ ಗೌರವ ಇಟ್ಟಿರ್ತಾನೆ ನನ್ನ ತಂದೆ ನನ್ನ ತಾಯಿ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ ಆದ್ರೆ ಋಣ ಸಂಬಂಧಿ ಪುತ್ರ ರಿಭು ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲ ತಂದೆ ತಾಯಿಗಳು ಏನ್ ಫೀಲ್ ಆದ್ರೂ ಕೂಡ ಅವ್ರಿಗೇನೋ ನೋವು ಆಯ್ತು ರೋಗ ಆಯ್ತು ಇರ್ಲಿ ಬಿಡೋದ್ ಮಾಮೂಲಿ ಎಲ್ಲರಿಗೂ ಬರ್ತಾ ಇರ್ತಾ ಹೋಗ್ತಾ ಇರ್ತೆ ಬೇಕಾದ್ರೆ ಡಾಕ್ಟರ್ ಅವ್ರೇ ಹೋಗ್ತಾರೆ ನಾವ್ಯಾಕ್ದಾಡಬೇಕು ನಾವು ಪಾರ್ಟಿ ಮಾಡ್ಕೊಡೋಣ ಅಂತಾರೆ ಅಂದ್ರೆ ಪ್ರಿಯ ಪುತ್ರ ಹಂಗಲ್ಲ ಅವ್ರಿಗೇನು ನೋವಾಗದೆ ನೋಡ್ಕೊಳ್ತಾನೆ ತುಂಬಾ ಆನಂದವನ್ನು ಕೊಡ್ತಾನೆ ಅವರ ಸೇವೆ ಮಾಡ್ತಾನೆ ಮುಪ್ಪಿನಲ್ಲಿ ಅವರಲ್ಲಿ ಪ್ರೀತಿಯಿಂದ ಸಂಭಾಷಿಸ್ತಾ ಆರೈಕೆ ಮಾಡ್ತಾನೆ ಪ್ರಿಯ ಪ್ರಿಯ ಪುತ್ರ ಅಂತೇವೆ ಇಂತಹ ಮಕ್ಕಳು ಯಾವಾಗ ಹುಡ್ತಾರೆ ನಾವು ಜನ್ಮಾಂತರದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಕ್ಕಳನ್ನ ಅದೇ ರೀತಿ ಬೆಳೆಸಿದ್ರೆ ಪ್ರೀತಿಯಿಂದ ಬೆಳೆಸಿದ್ರೆ ಮಕ್ಕಳನ್ನ ಹೆಚ್ಚು ಅವರ ಮನಸ್ಸಿಗಾಗಲಿ ಶರೀರಕ್ಕಾಗಲಿ ನೋವನ್ನು ಕೊಡದೆ ಇವತ್ತು ನಾವು ಮಕ್ಕಳನ್ನು ಕೂಡ ಸಣ್ಣ ಸಣ್ಣ ತಪ್ಪು ಮಾಡ್ರೆ ಪರುಷವಾದಂತ ಮಾತು ಮಾತಾಡ್ತಿವಿ ಹೋಗೋ ಬಾರೋ ಕತ್ತೆ ಆಗಿದ್ದಿ ಗೊತ್ತಾಗಲ್ವ ನನಗೆ ಈ ತರ ಪರುಷವಾಗಿ ಈ ರೀತಿ ಮಾತಾಡಿದಾಗ ಅವ್ರಿಗೆ ಮನಸ್ಸು ನೋಯುತ್ತೆ ಆ ನೋದಾಗ ಏನಾಗತ್ತೆ ಮುಂದಿನ ಜನ್ಮದಲ್ಲಿ ನಮಗೂ ಮನಸ್ಸು ನೋವು ಆಗುವಂತ ಮಾಡ್ತಾರೆ ನೋಡಿ ಮಕ್ಕಳ ವಿಚಾರದಲ್ಲಿ ನನ್ನ ಮಗ ಅಂತ ನಾನು ಕ್ಲೈಮ್ ಮಾಡ್ಕೊಳ್ಳೋಂಗಿಲ್ಲ ಶರೀರ ಅವನ ಶರೀರ ಬರಲಿಕ್ಕೆ ನಾನು ನೆರವಾಗಿದ್ದೇನೆ ಅಷ್ಟೆ ನನ್ನಿಂದ ಮಕ್ಕಳು ಹುಡ್ತಾರಷ್ಟೇ ಅವತ್ತು ನನ್ನ ಮಗ ಅಲ್ಲ ಅವನು ನಾನು ನನ್ನ ಮಗ ನನ್ನ ನಾನು ನಿಮ್ಮನ್ನ ಕಷ್ಟಪಟ್ಟು ಹರ್ತಿದ್ದೇನೆ ಅನ್ಲಿಕ್ಕಿಲ್ಲ ಅಂತಂದ್ರೆ ನನ್ನ ನಮ್ಮ ಅಂದ್ರೆ ತಾಯಿ ಕಷ್ಟ ಹೊಡೆದಿರ್ತಾರೆ ಪ್ರತಿಯೊಬ್ಬರ ಜವಾಬ್ದಾರಿ ಅದು ತಂದೆ ಆದವನಿಗೆ ಮಗಗೆ ನೆವ ನೆರವು ಕೊಡ್ತಾನೆ ಅವನು ಅವನ ಮಗಗೆ ನೆರವು ಕೊಡ್ತಾನೆ ಹೀಗೆ ಈ ಸೈಕಲ್ ಹೋಗ್ತಾ ಇರ್ತಾರೆ ರಿವರ್ಸ್ ಆರ್ಡ್ರಲ್ಲಿ ಬರೋಂಗಿಲ್ಲ ಆದರೆ ಸಮಾಜದಲ್ಲಿ ಕೆಲವೊಂದು ಧರ್ಮ ಪ್ರಕಾರ ತಂದೆ ತಾಯಿಗಳಿಗೆ ಹಿತವನ್ನು ಬಯಸಬೇಕು ಅಂತ ಕೂಡ ಇದೆ ಇದು ಪ್ರಿಯಪುತ್ರ ಅಂತಂದ್ರೆ ಏನಂತಂದ್ರೆ ನಾವು ಮಕ್ಕಳಿಗೆ ಏನನ್ನ ಮಾಡ್ತೀವೋ ನಾವು ಪ್ರೀತಿಸಿದ್ರೆ ಅವರು ನಮ್ಮನ್ನ ಪ್ರೀತಿ ಮಾಡ್ತಾರೆ ನಾವು ಅವನ ಮಗನನ್ನೇ ಹತ್ತರನೇ ಇಟ್ಟುಕೊಂಡು ನಾವು ಓದಿಸಿದ್ರೆ ಅವನು ದೊಡ್ಡವರಾದ ಮೇಲೆ ನಮ್ಮನ್ನ ಹತ್ತರನೇ ಇಟ್ಟುಕೊಳ್ತಾರೆ ಇಲ್ಲ ರೆಸಿಡೆನ್ಷಿಯಲ್ ಸ್ಕೂಲು ರೆಸಿಡೆನ್ಶಿಯಲ್ ಕಾಲೇಜು ಎಲ್ಲ ಇಟ್ಕೊಂಡು ಹೋಗ್ತಾರೆ ಅವನು ವೃದ್ಧಾಪ್ಯದಲ್ಲಿ ಇಲ್ಲಿ ಯಾಕಪ್ಪ ಮನೆಗೆ ಸುಮ್ಮನೆ ಸೊಸೆ ಕೂಡ ಗಲಾಟೆ ಸೈ ಟೈಮಿಂಗ್ ಮಾಡಲ್ಲ ಸುಮ್ಮನೆ ನೀವು ಹಾಯ್ಂತ ಯಾವ್ದು ಅನಾಥಾಶ್ರಮದಲ್ಲ ಎಲ್ಲ ದೂರ ಇರ್ರಿ ಅಥವಾ ನಾವು ಅಮೆರಿಕಾದಲ್ಲಿ ಇರ್ತೀವಿ ನೀವು ಇಂಡಿಯಾಲೇ ಮನೆ ಕೊಟ್ಟು ಕೊಡ್ತೀನಿ ಇಂಡಿಯಲ್ಲಿ ಇರೀ ಅದು ಒಂದು ಅನಾಥಾಶ್ರಮವೇ ಅನಾಥಾಶ್ರಮ ಅಂದ್ರೆ ಸಪರೇಟ್ ಯಾರೋ ಒಬ್ರು ನಿರ್ವಹಣೆ ಒಂದೇ ಅಲ್ಲ ಹಾಗನ್ಕೋಬೇಡಿ ಅವ್ರಿಗೊಂದು ಸಪರೇಟ್ ಮನೆ ಮಾಡಿಕೊಟ್ಟು ಅವರ ಅವ್ರ ಜೊತೆ ಇಲ್ಲದೆ ಬೇರೆ ಕಡೆ ಇರೋದು ಕೂಡ ಅವರ ಅನಾಹಸನ ಮಾಡಿದಂಗೆ ಸೊ ಇದನ್ನ ಪ್ರಿಯ ಪುತ್ರನಾದವನ್ ಏನ್ ಮಾಡ್ತಾನೆ ಯೋಗಕ್ಷೇಮವನ್ನು ನೋಡ್ತಾನೆ ಇಲ್ಲಿ ಇಹದಲ್ಲಿ ಮಾತ್ರವೇ ಈ ಲೋಕದಲ್ಲಿ ಸಂತ ಅವರ ಸಂತೋಷಕ್ಕೆ ಏನು ಬೇಕೋ ಅದನ್ನು ಕೊಡ್ತಾನೆ ಅವ್ರಿಗೆ ಯಾವ್ದು ಮಾತಾಡ್ರೆ ಸಂತೋಷ ಆಗ್ತದೆ ಅವ್ರಿಗೆ ಏನ್ ಕೊಟ್ರೆ ಸಂತೋಷ ಆಗ್ತದೆ ಅವ್ರು ಚೆನ್ನಾಗಿ ಚಿಕ್ಕಂದಾಗಿ ನನಗೆ ಬೇಕಾದಂತ ಆಟ ಸಾಮಾನು ಎಲ್ಲ ಕೊಡಿಸಿ ನಾನು ಓದಿಸಿದ್ರು ನಾವು ಮೇಲೆ ಏನ್ ಮಾಡ್ತೇವೆ ಅವರ ಸಂತೋಷಕ್ಕಾಗಿ ನಾವು ಅಮೆರಿಕಾದಲ್ಲಿ ಎಲ್ಲೋ ಇದ್ದು ಏನೋ ಮಾಡಿ ದುಡ್ಡು ಸಂಪಾದನೆ ಮಾಡಿ ಅವರಿಗೆ ಐಪ್ಯಾಡ್ ತಕ್ಕೊಡ್ತೇವೆ ಟಿವಿ ವಿ ತೆಕ್ಕೊಡ್ತೀವಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಾದ ಎಲ್ಲವನ್ನೂ ತೆಕ್ಕೊಡ್ತೀವಿ ಅವರನ್ನು ಸಂತೋಷ ಪಡಿಸ್ತೇವೆ ಏನು ಕಷ್ಟ ಇಲ್ಲೆಲ್ಲ ಇದೆ ಮನೆಗೆ ಬೇಕಾದ ಒಳ್ಳೆ ಮನೆ ಕಟ್ಟುಕೊಡ್ತೇವೆ ಬೇಕಾದಷ್ಟೆಲ್ಲ ಮಾಡ್ತಾರೆ ಇದನ್ನ ಪ್ರೀತ್ ಪ್ರಿಯ ಪುತ್ರ ಅಂತ ಕರೀತಾರೆ ನೆಕ್ಸ್ಟ್ ಸತ್ಪುತ್ರ ಅದನ್ನೇ ಇದನ್ನೇ ಹಿತಪುತ್ರ ಅಂತ ಕೂಡ ಕರೀತಾರೆ ಪುಣ್ಯ ಪ್ರಸಕ್ತೋ ಯಸ್ಯಾತ್ಮ ಸತ್ಯ ಧರ್ಮ ರಥ ಸದಾ ವೃದ್ಧಿಮಾನ್ ಜ್ಞಾನ ಸಂಪನ್ನ ತಪಸ್ವಿ ತಪಸ್ವಿಗ್ವಿಕರ್ಧೀರುಧ್ಯತತ್ಪರ ವಿಷ್ಣು ಧ್ಯಾನಿತ್ಯಂ ಸರ್ವಸ್ವ ಜನವತ್ಸಲಃ ಜನವತ್ಸಲ ಗುಣೈಹಿ ಸುಸಂಯುಕ್ತ ಸುಪುತ್ರ ಸುಖದಾಯಕ ಅಂತ ಹೇಳ್ತಾರೆ ಇಲ್ಲಿ ಎರಡು ಪದಗಳು ಬರುತ್ತೆ ಒಂದು ವೇದಾಧ್ಯಯನ ತತ್ಪರ ಎರಡನೇದು ವಿಷ್ಣುದ್ಯಾನ ಪರೋನಿತ್ಯಂ ಅಂತ ಬರ್ತದೆ ವಿಷ್ಣುದ್ಯಾನ ಅಂತ ಬರ್ತದೆ ಇದು ಏನ್ರಿ ವೇದಾಧ್ಯಯನ ವಿಷ್ಣು ಧ್ಯಾನ ವೇದಾಧ್ಯಯನ ಅಂತಂದ್ರೆ ಯಾರೋ ಧಾರ್ಮಿಕರಿಗೆ ಸಂಬಂಧಪಟ್ಟದ್ದು ವಿಷ್ಣು ಧ್ಯಾನ ಅಂತಂದ್ರೆ ಹಿಂದೂಗಳಿಗೆ ಸಂಬಂಧಪಟ್ಟದ್ದು ಅಂತ ಬರುತ್ತೆ ಇದನ್ನ ಹೀಗೆ ಅರ್ಥ ಮಾಡ್ತಕ್ಕದ್ದಂತಲ್ಲ ಈ ಶಾಸ್ತ್ರ ಈ ವಿಚಾರಗಳೆಲ್ಲ ಕೂಡ ಮನುಷ್ಯ ಮಾತ್ರ ನವನಿಗೆ ಮಾಡಿದ್ದು ಅದ ಯಾವ ಧರ್ಮದಲ್ಲಲ್ಲ ಇರ್ಲಿ ಯಾವ ಊರಿನಲ್ಲ ಇರ್ಲಿ ಯಾವ ದೇಶದಲ್ಲಿ ಯಾವ ಜಾತಿ ಎಲ್ಲರಿಗೂ ಅನ್ವಯ ಆಗುವಂಥದ್ದು ವೇದಾಧ್ಯಯನ ಅಂತ ಅರ್ಥ ಏನಂದ್ರೆ ವೇದ ಅಂತಂದ್ರೆ ಏನು ಮಾರ್ಗದರ್ಶನವನ್ನು ತೋರಿಸುವುದು ಅಂತ ಅರ್ಥ ನಮಗೆ ಮಾರ್ಗದರ್ಶನವನ್ನು ತೋರಿಸೋದೇನು ಚತುರ್ವೇದಗಳು ಪುರಾಣಗಳು ಉಪನಿಷತ್ತುಗಳು ಬೇರೆ ಜಾತಿಯವರಿಗೆ ಈಗ ಸಪೋಸ್ ಬೇರೆ ಧರ್ಮದವರಿಗೆ ಇಸ್ಲಾಂ ಮತವರಿಗೆ ಅವರಿಗೆ ಗ್ರಂಥ ಅವರ ಮತ ಗ್ರಂಥ ಇಲ್ವಾ ಅದು ಅವರಿಗೆ ವೇದ ಸಮಾನ ಇನ್ನು ಇಸ್ಲಾಂ ಈ ಕ್ರಿಶ್ಟಿಯಾನಿಟಿಯಲ್ಲಿ ಅವರ ಬೈಬಿಲ್ ಗ್ರಂಥ ಏನಿದೆ ಅದನ್ನ ತಿಳ್ಕೊಳ್ಳೋದು ಅದರ ತಕ್ಕಂತೆ ನಡ್ಕೊಳ್ಳೋದು ಇದು ವೇದಾಧ್ಯಯನ ಅಂತ ಶಾಸ್ತ್ರದಲ್ಲಿ ವೇದ ಅಂತಂದ್ರೆ ಯಾವುದನ್ನು ಫಾಲೋ ಆದ್ರೆ ಜೀವನ ಸಂತೋಷವಾಗಿ ನಡೆಯುತ್ತೋ ನಮ್ಮ ಜೀವನ ಹುಟ್ಟಿದಕ್ಕೆ ಪರ್ಪಸ್ ಈಡೇರುತ್ತೋ ಅದನ್ನ ವೇದಾಧ್ಯಯನ ಅಂತೇವೆ ವೇದ ಅಂತ ಮಾರ್ಗದರ್ಶನ ಮಾರ್ಗದರ್ಶನವನ್ನು ತೋರಿಸುವ ಅವರವರ ಧರ್ಮದಲ್ಲಿ ಅವರವರಿಗೆ ಮಾರ್ಗದರ್ಶನ ತೋರಿಸುವಂತ ಒಂದು ಟಾಪಿಕ್ ಇದ್ದೇ ಇದೆ ಹಾಗಾಗಿ ಕೇವಲ ಹಿಂದೂಗಳಿಗೆ ಅದರಲ್ಲೂ ವೈದಿಕರಿಗೆ ಮಾತ್ರ ಅಂದ್ಕೊಳ್ ವೇದಾಧ್ಯಯನ ಅಂತಿದ್ದಾರೆ ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ಬೇಡಿ ಎರಡನೇದು ವಿಷ್ಣು ಧ್ಯಾನ ವಿಷ್ಣು ಅಂತಂದ್ರೆ ಏನು ಆಮ್ನಿ ಪ್ರೆಸೆಂಟ್ ಎಲ್ಲ ಕಡೆ ಇರುವವನು ಅಂತ ಅರ್ಥ ವಿಷ್ಣು ಅಂತಂದ್ರೆ ದೇವರ ಹೆಸರು ಐಡೆಂಟಿಫಿಕೇಶನ್ಗೋಸ್ಕರ ಅಲ್ಲ ಎಲ್ಲ ಕಡೆ ಇರುವವನನ್ನ ವಿಷ್ಣು ಅಂತ ಕರಿತೇವೆ ಅದು ದೇವರ ಹೆಸರಲ್ಲ ದೇವರ ಗುಣ ಸೊ ಹಾಗಾಗಿ ಇದನ್ನ ಎಲ್ಲರಿಗೂ ಅನ್ವಯ ಆಗ್ತದೆ ಕ್ರಿಶ್ಚಿಯಾನಿಟಿಗೂ ಅನ್ವಯ ಆಗ್ತದೆ ಇಸ್ಲಾಮ್ಗೂ ಅನ್ವಯ ಆಗ್ತದೆ ಎಲ್ಲ ಧರ್ಮದರ್ಗು ಅನ್ವಯ ಆಗ್ತದೆ ಸೊ ಇದು ಏನು ಇದು ಅರ್ಥ ಅಂತಂದ್ರೆ ಏನ್ ಮಾಡ್ತಾನೆ ಸತ್ಪುತ್ರನಾದವನು ಅಂದ್ರೆ ಪುಣ್ಯ ಇವನು ಅಂದ್ರೆ ಪುಣ್ಯ ಕಾರ್ಯ ನಿರತನು ಸತ್ಯವನ್ನು ನುಡಿಯುವನು ಧರ್ಮಾಚರಣೆ ಮಾಡುವನು ಧರ್ಮಾಚರಣೆ ಅಂತಂದ್ರೆ ಯಾವುದನ್ನ ಮಾಡಿದ್ರೆ ಮನುಷ್ಯ ಜೀವನ ಸಂತೋಷವಾಗಿ ಶಾಂತಿಯಾಗಿ ಮುಂದೆ ನಡೆಯುತ್ತೋ ಅದನ್ನ ಧರ್ಮ ಅಂತ ಕರಿತೇವೆ ಸೆಟ್ ಆಫ್ ರೂಲ್ಸ್ ಧರ್ಮದಲ್ಲಿ ಆಸಕ್ತನು ಜ್ಞಾನ ಸಂಪನ್ನನು ಬುದ್ಧಿವಂತನು ವಾಕ್ಚತುರನು ವಾಕ್ಚತುರ ಅಂತಂದ್ರೆ ಯಾವುದನ್ನ ಮಾತಾಡಬೇಕು ಯಾವುದನ್ನ ಮಾತಾಡಿದರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಮಾತುಗಳು ಸರ್ವ ಕಾರ್ಯ ನಿರ್ವಹಣೆಯಲ್ಲಿಯೂ ಧೈರ್ಯಶಾಲಿಯು ವೇದಾ ವೇದಾಧ್ಯಯನ ತತ್ಪರನು ಅಂದ್ರೆ ತಮ್ಮ ತಮ್ಮ ಗ್ರಂಥಗಳಲ್ಲಿ ಮಾರ್ಗದರ್ಶನ ಹೇಗೆ ನಡ್ಕೊಳ್ಳಬೇಕು ಅದರ ಪ್ರಕಾರ ನಡ್ಕೊಳ್ಳುವನು ದೇವ ಕಾರ್ಯಗಳಲ್ಲಿ ಶ್ರದ್ಧೆಯುಳ್ಳವನು ದೇವ ಕಾರ್ಯ ಅಂದ್ರೆ ಏನು ಈ ಸತ್ಯನಾರಾಯಣ ಪೂಜೆ ದೇವಸ್ಥಾನ ಸಂಧ್ಯಾ ವಂದನೆ ಇದಲ್ಲ ಭಗವದ್ಗೀತೆಯಲ್ಲಿ ಏನು ಬರುತ್ತೆ ಯಜ್ಞ ಅಂತ ಬರುತ್ತೆ ಯಜ್ಞ ಅಂತಂದ್ರೇನು ಅವರವರ ಕೆಲಸವನ್ನು ಮಾಡಿ ಅದನ್ನ ಭಗವಂತನ ಪೂಜೆ ಅಂತ ಯಾರು ತಿಳ್ಕೊಳ್ತಾನೆ ಅವನು ಯಜ್ಞ ಮಾಡಿದಂಗೆ ಇದು ಹಿಂದೂಗಳಿಗೆ ಮಾತ್ರ ಅಲ್ಲ ಇದು ನಾವು ಏನೋ ಹೋಮಕೊಂಡು ಪ್ರತಿಷ್ಠಾಪುರ ಮಾಡಿ ಅಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಟ್ಟು ಇದೆಲ್ಲ ಯಜ್ಞ ಅಂತಂದ್ರೆ ಅವರವರ ಕೆಲಸವನ್ನು ಮಾಡ್ತಾ ಭಗವಂತನಲ್ಲಿ ಮನಸ್ಸಿಟ್ಟು ಇದು ಭಗವಂತನ ಯಜ್ಞ ಅಂತ ತಿಳ್ಕೊಂಡು ಯಾರು ಮಾಡ್ತಾರೆ ಅವನು ಯಜ್ಞ ದೇವ ಕಾರ್ಯ ಅಂತ ಅರ್ಥ ಇದು ಎಲ್ಲಾ ಧರ್ಮದವರಿಗೂ ಅನ್ವಯ ಆಗ್ತದೆ ಅವರವರ ಮಾಡುವ ಕೆಲಸದಲ್ಲಿ ಶ್ರದ್ಧೆಯುಳ್ಳವನು ಶಮದ ಮಾದಿ ಗುಣ ಸಂಪನ್ನನು ಕಷ್ಟದಲ್ಲಿದ್ದವ್ರು ನೋಡಿ ಕರಗಬೇಕು ಒಳ್ಳೆಯ ವಿಚಾರವನ್ನ ಮುಂದುವರಿಸಬೇಕು ಕೆಟ್ಟ ವಿಚಾರವನ್ನ ಬಿಡಬೇಕು ಇಂಥ ಗುಣ ಯಾರಿಗಿದೆ ಅವನು ತಾಯಿ ತಂದೆಗಳಿಗೆ ಹಿತಕರನು ತಂದೆ ತಾಯಿಗಳಿಗೆ ಇಷ್ಟ ಅಂತಂದ್ರೆ ಏನು ಇಷ್ಟ ಹಿತ ಎರಡು ಬೇರೆ ಇಷ್ಟ ಅಂತಂದ್ರೆ ನಮ್ಮ ಮನಸ್ಸು ಏನು ಕೊಡೋದು ಹಿತ ಅಂತಂದ್ರೆ ಯಾವ ತರದ ತೊಂದರೆಯೂ ಬರದಂತೆ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಮಾಡು ನಮಗೆ ಒಂದು ಯಾವುದೋ ಒಂದು ಸ್ವೀಟ್ ತೊಗೊಂಡು ಅನ್ಕೊಳು ಅದಕ್ಕಿಷ್ಟ ಆ ಇಷ್ಟ ಆಗಿರೋದೆಲ್ಲ ಕೂಡ ಹಿತ ಆಗಬೇಕು ಅಂತಿಲ್ಲ ಅದು ನೋವನ್ನು ಕೊಡಬಹುದು ಆದರೆ ಹಿತ ಅಂತೇನು ಔಷಧ ಔಷಧ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಆದರೆ ನಮಗೆ ರೋಗವನ್ನು ಗುಣ ಮಾಡ್ತದೆ ಸೊ ಯಾವ ತೊಂದರೆಯೋ ಬರದಂತೆ ನೋಡಿಕೊಳ್ಳೋದನ್ನ ಹಿತ ಅಂತ ಕರಿತಾರೆ ತಂದೆ ತಾಯಿಗಳಿಗೆ ಹಿತಕಾರನು ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಕೊಡಬೇಕಾದ್ದೇನು ಲ್ಯಾಪ್ಟಾಪು ಐಪ್ಯಾಡು ಈ ತರದ್ದಲ್ಲ ಇದರಿಂದ ಏನಾಗತ್ತೆ ಅವರು ಪಾಪ ಸಣ್ಣ ತಂದಾಗಿಂದ ನಮ್ಮನ್ನ ಬೆಳೆಸಲಿಕ್ಕೆ ಬೇಕಾದಂತ ಉದ್ಯೋಗವನ್ನು ಸ ಮಾಡಿ ತಮ್ಮ ತಮ್ಮ ಕರ್ತವ್ಯವನ್ನು ಸ್ಯಾಕ್ರಿಫೈಸ್ ಮಾಡಿ ಉದ್ಯೋಗವನ್ನು ಮಾಡಿ ಹಣ ಸಂಪಾದನೆ ಮಾಡಿ ನಮ್ಮನ್ನ ಬೆಳೆಸಿ ಉದ್ಯೋಗವನ್ನು ಮಾಡಿರ್ತಾರೆ ಅಟ್ಲೀಸ್ಟ್ ಅರವತ್ತು ವರ್ಷ ಆದ್ಮೇಲೆ ಅವರೇನಾದ್ರು ಭಗವಂತನ ಸೇವೆ ಒಂದು ಮೋಕ್ಷ ಸಾಧನೆ ಅರವತ್ತು ವರ್ಷ ಆದ್ಮೇಲೆ ಆದ್ರೂ ಮಾಡ್ಕೋಬೇಕಲ್ಲ ಆ ಅರವತ್ತು ವರ್ಷ ಆದ್ಮೇಲೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಮತ್ತೆ ಅವ್ರಿಗೆ ಲ್ಯಾಪ್ಟಾಪ್ ಐಪ್ಯಾಡ್ ಎಲ್ಲವನ್ನು ತಂದು ಕೊಟ್ಟರೆ ಏನಾಗುತ್ತೆ ಅವ್ರು ಮತ್ತೆ ಅದರಲ್ಲೇ ಬಿಟ್ಟು ಬಿಡ್ತಾರೆ ಅವರಿಗೆ ಹಿತವನ್ನು ಬಯಸಿದಂಗಾಗಲ್ಲ ಅವ್ರಿಗೆ ಇಷ್ಟಾರ್ಥವನ್ನ ಸಿದ್ಧಿ ಆಗ್ತದೆ ಅವರ ಹಿತ ಬಯಸಬೇಕಲ್ಲ ಅವರು ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಭಗವಂತನ ಸಾಧನೆ ಮಾಡ್ಕೊಳ್ಬೇಕು ಈ ಇಂದ್ರಿಯ ನಿಗ್ರಹಗಳನ್ನು ಮಾಡ್ಕೊಳ್ಬೇಕು ಸಮಾಜದಲ್ಲಿ ಯಾರಾದ್ರೂ ಒಂದು ಮಾತಂದ್ರೆ ಆ ಮಾತನ್ನ ಏನು ಚಲನೆ ಇಲ್ಲದೆ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಬೇಕು ಇದೆಲ್ಲ ಮಾಡ್ಕೊಳ್ಬೇಕಲ್ಲ ಅದೆಲ್ಲ ಮಾಡ್ಕೊಳ್ಬೇಕು ಅಂತಂದ್ರೆ ಇದೆಲ್ಲಾ ಬಂಧಕಗಳು ಅಟ್ಲೀಸ್ಟ್ ಅವರನ್ನ ಅರವತ್ತು ವರ್ಷ ಆದ್ಮೇಲೆ ಆಗ್ಲಿ ನಿಶ್ಚಿಂತೆಯಿಂದ ಯಾರಿಂದನೂ ಟೆನ್ಷನ್ ಇಲ್ಲದೆ ಅವರು ಆರಾಮಾಗಿ ಭಗವದ್ ಧ್ಯಾನ ಮಾಡಿಕೊಳ್ಳೋ ತರ ನೋಡ್ಕೊಳ್ಬೇಕು ಇದನ್ನೇ ಹಿತವನ್ನು ನೋಡೋದು ಅಂತ ಅರ್ಥ ಇಷ್ಟ ಅಂತಂದ್ರೆ ಏನು ಅವ್ರ ಮನಸ್ಸಿನಲ್ಲಿ ಏನೇನು ರೀತಿ ಅದೆಲ್ಲ ಕೊಡಿಸೋದು ಅವರಿಗೆ ಪಾಪ ಇಷ್ಟು ದಿನ ದೇ ಸ್ಯಾಕ್ರಿಫೈಸ್ ಮಾಡಿದ್ರು ಅರವತ್ತು ವರ್ಷ ಆದ್ಮೇಲೆ ಸಾಧನೆ ಮಾಡ್ಕೋಬೇಕು ಅದಕ್ಕೆ ಬೇಕಾದಂತ ಮೋಟಿವೇಶನ್ ಅವ್ರಿಗೆ ಇರೋದಿಲ್ಲ ಇದ್ರೂ ಕೂಡ ಸಪೋರ್ಟ್ ಮಾಡೋ ಮಗ ನನಗೂ ನನಗೆ ಇಷ್ಟವಾಗಿ ನನ್ನ ಮಗ ಇದು ಕೊಡಿಸಿದ್ದಾನೆ ಅಂತೇಳಿ ಅದ್ರ ಮೇಲೆ ಇನ್ವಾಲ್ವ್ ಆಗ್ಬಿಡ್ತಾರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಆದರೂ ಅವರು ಸತಿಷ್ ನಮಗೆ ಇಷ್ಟು ಸಹಾಯ ಮಾಡಿದ್ದಾರೆ ಅವರ ಜೀವನ ಕೂಡ ಉದ್ಧಾರ ಆಗಬೇಕಲ್ಲ ಅಂತಂಬುದನ್ನು ನಾವು ಯೋಗಕ್ಷೇಮವನ್ನು ನೋಡಬೇಕು ಸೊ ಹೀಗೆ ಯಾರು ಮಾಡ್ತಾರೆ ಸ್ವಜನ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದವನು ಈ ಎಲ್ಲಾ ಗುಣಗಳಿಂದ ಕೂಡಿದವನೇ ಸತ್ಪುತ್ರನು ಅಂತ ಕರೀತಾರೆ ಶಾಸ್ತ್ರ ಹೇಗಿರ್ಬೇಕು ಅಂತ ಹೇಳುತ್ತೆ ಹಾಗೆ ನಿಜವಾಗೂ ತಂದೆ ತಾಯಿಗಳಿಗೆ ಹಿತ ಇಷ್ಟವನ್ನು ಈಡೇರಿಸಬೇಕು ಅಂದ್ರೆ ದಶರಥ ಮಹಾ ದಶರಥ ಮಹಾರಾಜ ಏನು ಹೇಳ್ತಾನೆ ರಾಮನಿಗೆ ಹೇಳ್ತಾರೆ ರಾಮ ನಾನು ನಿನ್ನ ಒಂದು ಕ್ಷಣ ಕೊಡ ಬಿಟ್ಟಿರ್ಲಿಕ್ಕಾಗಲ್ಲ ನಾನು ಪ್ರತಿದಿನ ನಿನ್ನ ಮುಖ ನೋಡಬೇಕು ನನ್ನ ಇಷ್ಟ ಇದು ಹಾಗಾಗಿ ನೀನನ್ನ ಛತ್ರಿಯನಾದವನು ಬಲಿಷ್ಠನಾದವನನ್ನ ಯುದ್ಧ ಮಾಡಿ ಜೈಲಲ್ಲಿ ಹಾಕಿ ಅವನನ್ನು ರಾಜ್ಯವನ್ನು ಆಡ್ಬೋದು ಹಾಗಾಗಿ ನೀನ್ ಕ್ಷತ್ರಿಯ ಧರ್ಮ ಇದು ನನ್ನನ್ನು ಜೈಲ್ ಹಾಕು ಕಾರಾಗೃಹದಲ್ಲಿ ಹಾಕು ನೀನು ರಾಜ್ಯ ಪಟ್ಟಾಭಿಷೇಕ ಮಾಡಿಕೊ ಅವಾಗ ಏನಾಗತ್ತೆ ನೀನ್ ಮಾಡಿ ಧರ್ಮವೇ ಆಗ್ತದೆ ನಾನ್ ದಿನಾಗೂ ನಿನ್ ಜೈಲಿದ್ದಾರ ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ ಅವಾಗ ರಾಮ ಹೇಳ್ತಾನೆ ಇಲ್ಲ ಇಲ್ಲಪ್ಪಾ ನಿನ್ನ ಮಾತು ಕೇಳೋದಲ್ಲ ನೀನ್ ಹೇಳಿದ ಮಾತು ಆಗಬಾರ್ದು ಅದು ನಾನು ಮಾಡಬೇಕಾದ್ದು ಅಂತ ಹೇಳಿ ತಂದೆ ಕೈ ಕೈಯಿಗೆ ಕೊಟ್ಟಂತ ಮಾತು ಸುಳ್ಳಾಗಬಾರದು ಅಂತ ಹೇಳಿ ಕಾಡಿಗೆ ಹೋದ ಇದು ಇಷ್ಟವ ಅಲ್ಲ ಹಿತ ತಂದೆಗೆ ತೊಂದರೆ ಆಗಬಾರದು ತಂದೆ ಮಾತು ಸುಳ್ಳಾಗಬಾರದು ಅಂತ ಮಾಡಿದ ನಿಜವಾಗಿ ಇಷ್ಟ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಜೈಲಿಗೆ ಹಾಕಿ ಅಹ್ ತಾನು ರಾಜವನ್ನಾಡಿ ದಿನಾಗೂ ಬೆಳಗ್ಗೆ ಒಂದ್ಸಲ ಜೈಲಿಗೆ ಹೋಗಿ ಆ ದಶರಥ ಮಹಾರಾಜ ಕಾಲಿಗೆ ಬಿದ್ದು ಅಪ್ಪ ನೀನನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಬೇಕು ಹಾಗ ಮಾಡಿದ ದಶರಥ ಮಹಾರಾಜ ತುಂಬಾ ಸಂತೋಷ ಆಗ್ತಿತ್ತು ಇನ್ನ ಹೆಚ್ಚು ದಿನ ಬದುಕ್ತಿದ್ದ ಆದ್ರೆ ಬಿಟ್ಟು ಕಾಡಿಗೆ ಹೋದ ಮಗ ಇಲ್ಲ ಅಂತೇಳಿ ಕೊರಗಿ ಕೊರಗಿ ಪ್ರಾಣವನ್ನ ಬಿಟ್ಟ ದಶರಥ ಮಹಾರಾಜ ಮತ್ತೆ ಯಾಕೆ ಆತ ಕೇಳಿದ್ ಮಾಡ್ಬಿಟ್ರೆ ಆಗ್ತಿತ್ತಲ್ಲ ಆರು ಮಾಡ್ಲಿಲ್ಲ ಯಾಕೆಂದ್ರೆ ತಂದೆಗೆ ತೊಂದರೆ ಆಗಬಾರ್ದು ತಂದೆ ಮಾತು ಕೊಟ್ಟ ಸುಳ್ಳಾಗಬಾರ್ದು ಒಂದು ಮಾತನ್ನು ಕೊಟ್ಟ ಮೇಲೆ ಅದು ಋಣ ಅಲ್ವಾ ಅದು ಋಣ ತೀರ್ಸ್ಲಿಕ್ಕೋಸ್ಕರ ಇನ್ನೊಂದ್ಸಲ ಹುಟ್ಟಿ ಬರ್ಬೇಕಲ್ವಾ ಈಗ ನಾವು ಅಷ್ಟೇ ಸಾಧನೆ ಮಾಡ್ಕೊಳ್ಬೇಕು ಸಾಧನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸಲ ಹುಟ್ಟಿ ಬರಬೇಕು ಈಗ ಈ ಜನ್ಮದಲ್ಲಿ ನಮ್ಗೆ ಎಷ್ಟು ಕಷ್ಟ ಎಲ್ಲ ರೇಟ್ಗಳು ಬೆಲೆಗಳೆಲ್ಲ ಹೇಗಿದೆ ಮತ್ತೆ ಇನ್ನೊಂದ್ಸಲ ಹುಟ್ಟಿ ಬರೋಳಿಗೆ ಏನಾಗಿರುತ್ತೆ ಡಾಲರ್ ರೇಟ್ ಒಂದು ಟೆನ್ ತೌಸನ್ ಟ್ವೆಂಟಿ ತೌಸಂಡ್ ಆಗಿರುತ್ತೆ ಈಗಲೇ ಏಯ್ಟಿ ರುಪೀಸ್ ಅದೇ ಆ ರೀತಿ ಆದಾಗ ಇನ್ನ ನಾವೇನ್ ಮಾಡ್ತೇವೆ ಇನ್ನ ಲೌಕಿಕ ಜೀವನ ಹಿಡಿಯೋದೇ ಆಗ್ತದೆ ಹಿಂದೆ ಒಂದು ಜೋಕ್ ಬರುತ್ತೆ ಹಲವಾರು ಬಾರಿ ಹೇಳಿದ್ದೆ ಒಬ್ಬ ವಿದ್ಯಾರ್ಥಿ ಪಾಪ ಅವನಿಗೆ ಡಿಸ್ಟಿಂಕ್ಷನ್ ಬರಬೇಕು ಅಂತ ಟ್ರೈ ಮಾಡಿದ್ದ ಒಳ್ಳೆ ಕಾಲೇಜ್ ಸೀಟಿಗೋಸ್ಕರ ಬರ್ಲಿಲ್ಲ ತಂದೆ ತಾಯಿಗಳ ಪಾಪ ತುಂಬಾ ನಂಬಿಕೆ ಇಟ್ಕೊಂಡಿದ್ರು ಆ ನಂಬಿಕೆಯನ್ನ ಮೃದ್ನಲ್ಲ ನಾನು ಇನ್ನು ಜೀವಂತವಾಗಿರಬಾರ್ದು ಅಂತ ಹಾರಿಕೊಳ್ಳಬೇಕು ನದಿಯಲ್ಲಿ ಬಿದ್ದು ಸತ್ತು ಹೋಗೋಣ ಅಂತ ಹೋಗ್ತಾ ಇರ್ತೇನೆ ಅವನ ಹಿಂಬಾಲಿಸಿ ಒಬ್ಬ ಮಿತ್ರ ಹೋಗ್ತಾನೆ ಯಾಕಪ್ಪ ಯಾಕೆ ಹಿಂಗ್ ಮಾಡ್ತಿದ್ದಿ ಅಂತ ಕೇಳಿದ್ರೆ ಇಲ್ಲ ತಂದೆ ತಾಯಿಗಳಿಗೆ ತುಂಬಾ ನೋವು ಕೊಟ್ಟೆ ಅವ್ರ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಆಗ್ಲಿಲ್ಲ ಅಯ್ಯೋ ಹುಚ್ಚ ನಾನೇನು ನಾ ನೀನನ್ನ ಅಟ್ ಪಾಸ್ ಆಗಿದ್ದಿ ನಾನು ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ ಅಪ್ಪ ಅಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ಕೊಂಡು ಅವರು ಇಟ್ಕೊಂಡಿರ್ತಾರೆ ಆದ್ರೆ ಹಾರ್ಕೊಂಡ್ರೆ ಏನಾಗತ್ತೆ ಗೊತ್ತಾ ಮತ್ತೆ ಹುಟ್ಟಿದಾಗ ಒಂದೇ ಕ್ಲಾಸ್ ಇಂದ ಈಗ ಏನೋ ಟೆಂತ್ ಕ್ಲಾಸ್ ಹೋಗಿದಲ್ವಾ ಆ ನಾಲ್ಕು ಸಬ್ಜೆಕ್ಟ್ ಬರ್ದ್ ಬಿಟ್ರೆ ಆಯ್ತಲ್ವಾ ಏನಿದೆ ನಿಂಗೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅಷ್ಟೇ ನೀ ಪಾಸ್ ಆಗಿದ್ಯಾ ಬೇಕಾದ್ರೆ ಇನ್ನೊಂದ್ಸಲ ಇಂಪ್ರೂವ್ಮೆಂಟ್ ಬರ್ಕೊ ಬರ್ಕೋ ಇದಕ್ಕೋಸ್ಕರ ಪ್ರಾಣತ್ಯಾಗ ಯಾಕೆ ಮಾಡ್ತಿವಿ ನಾವು ಅಷ್ಟೇ ನಾವು ಎಷ್ಟೋ ಕಷ್ಟಪಟ್ಟ ಲೌಕಿಕ ಜೀವನವನ್ನು ಮಾಡಿ ತನ್ನ ಮಕ್ಕಳನ್ನ ಬಂಧು ಬಳಗಗಳನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೋಸ್ಕರ ಎಷ್ಟೋ ಕಾರ್ಯಗಳು ಮಾಡ್ತಾ ಬಂದಿದ್ದೇವೆ ಇನ್ನ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ಇದಕ್ಕೋಸ್ಕರ ಇನ್ನೊಂದು ಜನ್ಮದಲ್ಲಿ ಹುಟ್ಟಬೇಕಾಗುತ್ತೆ ಹಾಗಾಗಿ ದೀಪ ಇದ್ದಾಗೆ ನಮ್ಮ ಜೀವನವನ್ನು ಜಿದ್ದುಕೊಳ್ಳಬೇಕು ಈಗೂ ಏನು ವಿಷಯ ಕಮ್ಮಿ ಆಗಿದ್ದೇನಿಲ್ಲ ಅಟ್ಲೀಸ್ಟ್ ಸಾಧನವನ್ನು ಶುರು ಮಾಡಿದ್ರೆ ಬರೋ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಇದಕ್ಕಿನ್ನ ಉತ್ತಮವಾದ ಜನ್ಮ ಬರುತ್ತೆ ಇದಕ್ಕೆ ಸತ್ಪುತ್ರನನ್ನ ಪಡಿಬೇಕು ಅಂತಂದ್ರೆ ನಾವೇನು ಮಾಡಬೇಕು ನಾವು ಒಳ್ಳೆ ತಂದೆ ತಾಯಿಗಳಾಗಿರ್ಬೇಕು ಮಕ್ಕಳಿಗೆ ಯೋಗಕ್ಷೇಮವನ್ನು ಬಯಸಲಿಕ್ಕೆ ಏನು ಬೇಕೋ ಅದನ್ನೇ ಕೊಡ್ಸ್ಬೇಕು ಇಷ್ಟ ಇಷ್ಟಪಡ್ತಾರೆ ಮೊಬೈಲ್ ಕೊಡಿಸಿ ಸೈಕಲ್ ಕೊಡಿಸಿ ಇನ್ನೊಂದು ಕೊಡಿಸಿ ನಂಗೆ ಸಿನಿಮಾ ನೋಡ್ಸಿ ಎಲ್ಲವನ್ನ ಕತ್ತಿನ್ಬೇಕು ಇತ್ತೆಲ್ಲ ಹೇಳ್ತಾರೆ ಆದ್ರೆ ಅವರ ಆರೋಗ್ಯ ಮನಸ್ಸು ದೃಷ್ಟಿಯಲ್ಲಿಟ್ಟುಕೊಂಡು ಅವರಿಗೆ ಏನ್ ಬೇಕೋ ಅದನ್ನೇ ಕೊಡಿಸಿ ಅವರನ್ನು ಒಳ್ಳೆ ಮಾತೆಯಲ್ಲಿ ಇಂಥದ್ದೇ ಮಾಡಬೇಕು ಶಾಸ್ತ್ರದಲ್ಲಿ ಹೇಳಿದಂತೆ ಹಿಂಗೆ ಮಾಡಬೇಕು ಅವರವರ ಇಷ್ಟಕ್ಕೆ ಪ್ರಕಾರ ನಡ್ಕೊಳ್ಳೋದಲ್ಲ ಶಾಸ್ತ್ರ ಏನು ಹೇಳಿದೆ ಅದರ ಪ್ರಕಾರ ನಡ್ಕೊಳ್ಬೇಕು ಆ ರೀತಿ ಯಾರು ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಸತ್ಪುತ್ರನಾದವನು ಕೊಡ್ತಾನೆ ಅಟ್ಲೀಸ್ಟ್ ನಮ್ಮ ಲೈಫ್ ಸ್ಟೈಲ್ಗೆ ಸತ್ಪುತ್ರ ಇಲ್ಲದ್ರೂ ಪರವಾಗಿಲ್ಲ ಪ್ರಿಯ ಪುತ್ರ ಸಿಕ್ಕಿದರೂ ಸಾಕು ಋಣ ಸಂಬಂಧಿ ಪುತ್ರ ರಿಪು ಪುತ್ರ ಇಲ್ಲದ್ರೆ ಸಾಕು ಸೊ ಇದು ನಮ್ ಯಾರಿಗೇನು ಬೇಕು ಅದು ನಾವು ಯಾವ ರೀತಿ ವರ್ತನೆ ಮಾಡ್ತೇವೋ ಅದೇ ರೀತಿ ನಾವು ಪಡ್ಕೊಳ್ತೇವೆ ಕೊನೆಯದಾಗಿ ಉದಾಸೀನ ಪುತ್ರ ಒಳ್ಳೇದಕ್ಕೂ ಇಲ್ಲ ಕೆಟ್ಟದಕ್ಕೂ ಇಲ್ಲ ತಟಸ್ಥರು ಇವರಿಗೆ ಎಮೋಷನ್ಸೇ ಇರೋದಿಲ್ಲ ತಂದೆ ತಾಯಿಗಳು ಅಂತಂದ್ರೆ ತಂದೆ ತಾಯಿಗಳಿಗೆ ತೊಂದರೆನೂ ಕೊಡಲ್ಲ ಅವರಿಗೆ ಹಿತವನ್ನೂ ಮಾಡೋದಿಲ್ಲ ಇಷ್ಟವನ್ನೂ ಮಾಡೋದಿಲ್ಲ ತಟಸ್ಥವಾಗಿರ್ತಾರೆ ಮಗ ಇದ್ದಾನೆ ಅಷ್ಟೇ ಒಂದು ಒಂದು ಮಾರ್ಕ್ ಅಷ್ಟೇ ಸಮಾಜದಲ್ಲಿ ನನಗೆ ಮಕ್ಕಳಿದ್ದಾರೆ ಅಂತ ಹೇಳಿಕೊಳ್ಳೋದಕ್ಕೊಂದೇ ಹೊತ್ತು ಅವರು ತಂದೆ ತಾಯಿಗಳ ಹತ್ರ ಇರಲ್ಲ ತಂದೆ ತಾಯಿಗಳಿಗೆ ಫೋನ್ ಮಾಡೋದಿಲ್ಲ ತಂದೆ ತಾಯಿಗಳಿಗೂ ತೊಂದರೆಯೂ ಕೊಡೋದಿಲ್ಲ ಆ ರೀತಿ ಜೀವನ ಮಾಡ್ತಾರೆ ಮಕ್ಕಳಿದ್ದಾರೆ ಆದ್ರೆ ಮಕ್ಕಳ ಹತ್ರ ಇರೋದಿಲ್ಲ ಸೊ ಈ ತರ ಇರ್ತಾರೆ ಇವತ್ತು ಉದಾಸೀನ ಪುತ್ರರು ಅಂತ ಕೇಳ್ತೇವೆ ಯಾಕೆ ಹುಡ್ತಾರೆ ಉದಾಸೀನ ಪುತ್ರರು ಅಂತಂದ್ರೆ ಜನ್ಮಾಂತರದಲ್ಲಿ ನಾವು ಮಕ್ಕಳ ಹೆಸರಿಗೆ ಮಾತ್ರ ಮಕ್ಕಳು ಹುಟ್ಟಿ ಅವರ ಯೋಗಕ್ಷೇಮವನ್ನು ನೋಡದೆ ಕೇವಲ ನಮ್ಮ ಕೆಲಸ ನಮ್ಮ ಸಂಪಾದನೆ ನಮ್ಮ ದುಡ್ಡು ನಮ್ಮ ಸುಖ ನಮ್ಮ ಸಂತೋಷ ನಮ್ಮ ನಮ್ಮದೇ ಬಗ್ಗೆ ನಾವು ಆಲೋಚನೆ ಮಾಡಿ ಮಕ್ಕಳನ್ನು ಏನು ಹಿಡಿಸ್ಕೊಳ್ಳದೆ ಅವ್ರ ಪಾಟಿಗೆ ಅವ್ರನ್ನ ಬಿಟ್ಟು ಬಿಟ್ಟಿದ್ರೆ ಅಂಥವರು ಮುಂದಿನ ಜನ್ಮದಲ್ಲಿ ನಮಗೆ ಮಕ್ಕಳಾಗಿ ಹುಡ್ತಾರೆ ನಾವು ಮಕ್ಕಳನ್ನು ಹಿಡಿಸ್ಕೊಂಡಿಲ್ಲ ಅವರು ನಮ್ಮನ್ನ ಹಿಡಿಸ್ಕೊಳ್ಳೋದಿಲ್ಲ ಪ್ರತಿಯೊಂದು ಕೂಡ ಖಚಿತವಾಗಿ ಖಂಡಿತವಾಗಿ ಒಂದು ಕಾರಣ ಇದೆ ಯಾವುದು ಆಕಸ್ಮಿಕ ಅಲ್ಲ ಅಂತಂಬುದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗತ್ತೆ ಸೊ ಹೀಗಾಗಿ ಐದು ತರ ಪುತ್ರರು ಋಣ ಸಂಬಂಧಿ ಪುತ್ರರು ಋಣವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಸುಡ್ತಾರೆ ಮತ್ತೆ ರಿಪು ಪುತ್ರರು ದ್ವೇಷವನ್ನು ಸೇಡನ್ನು ತೀರಿಸಿಕೊಳ್ಳೋದಕ್ಕೂ ಸುಡ್ತಾರೆ ಪ್ರಿಯ ಪುತ್ರನು ಪ್ರೀತಿಯನ್ನ ಜನ್ಮಾಂತರದಲ್ಲಿ ನಾವು ಪ್ರೀತಿ ಕೊಟ್ಟಿದ್ದೀವಿ ಆದ ಕಾರಣ ಪ್ರೀತಿಯನ್ನ ನಮಗೆ ಕುಡಿದೋ ಕೊಡೋದಕ್ಕಾಗಿ ಹುಡ್ತಾರೆ ಸತ್ಪುತ್ರನು ನಮ್ಮ ಯೋಗಕ್ಷೇಮವನ್ನು ನಮ್ಮ ಹಿತವನ್ನು ಬಯಸುವುದಕ್ಕಾಗಿ ಹುಡ್ತಾರೆ ಉದಾಸೀನ ಪುತ್ರನು ಯಾವ ತರದ ನಮಗೆ ಏನೋ ತೊಂದರೆಯೂ ಕೊಡಲ್ಲ ನಮ್ಮ ಸುಖವನ್ನು ಯೋಗಕ್ಷೇಮವನ್ನು ಬಯಸುವುದಿಲ್ಲ ತಟಸ್ಥವಾಗಿ ನ್ಯೂಟ್ರಲ್ ಆಗಿರ್ತಾರೆ ಈ ರೀತಿ ಹುಡ್ತಾರೆ ಇದು ಈ ಶಾಸ್ತ್ರ ವಿಚಾರದಲ್ಲಿ ಬರುವಂತಹ ವಿಚಾರ ಹಾಗಾಗಿ ನಮಗೆ ಸಂತಾನ ಅಂತಂಬುದು ಯಾವ ರೀತಿಯಲ್ಲಿದೆ ಅದಕ್ಕೆ ಅನುಗುಣವಾಗಿಯೇ ನಮಗೆ ಏನು ನಮಗೆ ಮಕ್ಕಳಿದೆ ಅದಕ್ಕೆ ಅನುಗುಣವಾಗಿ ಹಿಂದಿನ ಜನ್ಮದಲ್ಲಿ ಕರ್ಮ ಆಗಿರುತ್ತೆ ಸೊ ಹಾಗಾಗಿ ಇದನ್ನ ತುಂಬಾ ಎಚ್ಚರ ವಹಿಸಬೇಕಾದಂತ ವಿಚಾರ ಸೊ ಇದು ಅಹ್ ಶಿವತ್ತಿನ ಪಾಠ ಮತ್ತೆ ಮುಂದಿನ ದಿನಗಳು ಮುಂದಿನ ದಿನಗಳು ಮತ್ತಿಷ್ಟು ವಿಚಾರಗಳನ್ನ ಆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇದರಿಂದ ಏನಾಗತ್ತೆ ನಾವೊಂದು ರಿಯಲೈಸ್ ಆಗಬೇಕು ನಾವು ಯಾವ ರೀತಿ ಮುಂದೆ ವರ್ತನೆ ಮಾಡಬೇಕು ಅಂತಂಬುದನ್ನ ಇದರ ಪ್ರಕಾರ ನಾವು ರೂಟ್ ಮ್ಯಾಪ್ ಹಾಕೋಬೇಕು ನಮ್ಮ ಮಕ್ಕಳನ್ನ ನಾವು ಯಾವ ಹೇಗೆ ಟ್ರೀಟ್ ಮಾಡಿದ್ರೆ ಮತ್ತೆ ನಮಗೆ ಮಕ್ಕಳ ಇದು ಮಕ್ಕಳ ವಿಚಾರ ಒಂದೇ ಅಲ್ಲ ಹೆಂಡತಿ ಗಂಡ ಎಲ್ಲದಕ್ಕೂ ಇದೇ ತರದ ಋಣಾನುಬಂಧನೇ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ನಾವು ಒಳ್ಳೆ ಗಂಡ ಆಗಿರಬೇಕು ಒಳ್ಳೆ ಗಂಡ ಸಿಗಬೇಕಾದ್ರೆ ಒಳ್ಳೆ ಹೆಂಡತಿ ಯಾವ ರೀತಿ ನಡ್ಕೊಳ್ತಾಳೋ ಆ ರೀತಿ ನಾವು ನಡ್ಕೊಳ್ಬೇಕು ಒಳ್ಳೆ ತಂದೆ ಆಗಬೇಕಾದ್ರೆ ಒಳ್ಳೆ ಮಕ್ ಒಳ್ಳೆ ಮಕ್ಕಳು ಬರ್ಬೇಕಾದ್ರೆ ನಾವು ಒಳ್ಳೆ ತಂದೆ ತಾಯಿಗಳಂಗೆ ನಡ್ಕೊಳ್ಬೇಕು ಯಾರು ಈ ರೀತಿ ನಡ್ಕೊಳ್ತಾರೆ ಅವರಿಗೆ ಆ ರೀತಿ ಅನುಕೂಲ ಆಗ್ತದೆ ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಮತ್ತೆಷ್ಟು ಸುಂದರವಾಗಿ ಹೇಳ್ತದೆ ವೃಣ ಸಂಬಂಧಿ ಪುತ್ರಗೆ ಪುತ್ರಕ್ಕೆ ಆರು ಸಂಬಂಧ ರಿಪು ಪುತ್ರಗೆ ಆರು ಎಂಟು ಸಂಬಂಧ ಪಾಪಗ್ರಹಗಳ ಸಂಬಂಧ ಮತ್ತೆ ಪ್ರಿಯ ಪುತ್ರನಿಗೆ ಶುಭ ಗ್ರಹಗಳು ಕೇಂದ್ರ ಸ್ಥಾನಗಳ ಸಂಬಂಧ ಮತ್ತೆ ಸತ್ಪುತ್ರನಿಗೆ ತ್ರಿಕೋನ ಸ್ಥಾನಗಳ ಸಂಬಂಧ ಪಂಚಮಕ್ಕೆ ಉದಾಸೀನ ಪುತ್ರಕ್ಕೆ ಯಾವ ತರ ಸಂಬಂಧ ಇವ ಅಸ ತಟಸ್ಥವಾಗಿ ನ್ಯೂಟ್ರಲ್ ಆಗಿರುವುದು ಹೆಚ್ಚು ತೊಂದರೆಯೂ ಇಲ್ಲ ಆತರ ಸುಖವೂ ಇಲ್ಲ ಈ ತರದ ಜಾತಕವನ್ನು ನೋಡಿ ನಾವು ವಿಶ್ಲೇಷಣೆಯನ್ನು ಮಾಡ್ತೇವೆ ಇವುಗಳ ಬಗ್ಗೆ ತಿಳ್ಕೊಂಡ್ರೆ ಮಾತ್ರವೇ ನಾವು ಜಾತಕದಲ್ಲಿ ಇದರ ಬಗ್ಗೆ ಹೇಳಲಿಕ್ಕಾಗುತ್ತೆ ಇಷ್ಟು ವಿಚಾರ ನಾವು ನೋಡೋ ನೋಡಿದ್ವಿ ಮುಂದಿನ ಪಾಠಗಳಲ್ಲಿ ಅಹ್ ಮತ್ತಿಷ್ಟು ಹೊಸ ವಿಷಯಗಳನ್ನು ನೋಡುವಂತ ಪ್ರಯತ್ನವನ್ನು ಮಾಡೋಣ ಇವತ್ತು ಪಾಠವನ್ನ ಇಲ್ಲಿಗೆ ಸಮಾಪ್ತ ಮಾಡ್ತಾ ಇದ್ದೇನೆ